ശ്രീമതേ രാമാനുജായ നമഃ. ശ്രീ ശ്രീ യതിരാജ് ജി ആർ സ്വാമികളെ പാദാർവിന്ദുകളിലേക്ക് നമസ്കരിസുത്ത ഇന്ദിന രാഗദർശന കാര്യക്രമവും പ്രാരംഭിസുത്തിദ്ദേവേ. ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇಂದಿನ ರಾಗದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವವರು ಪ್ರತಿಭಾನ್ವಿತ ಯುವ ಕಲಾವಿದ ವೈಲಿನ್ ಆರ್ಟಿಸ್ಟ್ ವಿದ್ವಾನ್ ಅನಿರುದ್ಧ ಭಾರದ್ವಾಜ್ ಅವರು. ಅವರು ತೆಗೆದುಕೊಂಡಿರುವ ರಾಗ ಬೇಗಡೆ. ಹಾಗೂ ಇಂದು ನಮ್ಮ ಗೆಸ್ಟ್ ಎಕ್ಸ್ಪರ್ಟ್ ಒಪಿನಿಯನ್ ಸ್ಪೀಕರ್ ಆಗಿ ಬರುತ್ತಿರುವವರು ಮತ್ತೊಬ್ಬ ಪ್ರತಿಭಾನ್ವಿತ ಮತ್ತು ಹಾಗೂ ನಮ್ಮ ಸ್ವಾಮಿಗಳ ಅತ್ಯಂತ ಮೆಚ್ಚಿನ ಗಾಯಕರಾದ ವಿದ್ವಾನ್ ಪಟ್ಟಾಭಿರಾಮ್ ಪಂಡಿತ್ ಅವರು. ಅನಿರುದ್ಧ ಭಾರದ್ವಾಜ್ ಅವರ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕು ಅಂದ್ರೆ, ಅನಿರುದ್ಧ ಬಹಳ ಪ್ರತಿಭಾನ್ವಿತ ವೈಲಿನ್ ವಾದಕ. ಅವರು ಹಿರಿಯ ವಿದ್ವಾಂಸರಾದ ವಿದ್ವಾನ್ ಶೇಷಗಿರಿ ರಾವ್ ಅವರಲ್ಲಿ ತಮ್ಮ ವೈಲಿನ್ ಅಭ್ಯಾಸ ಶುರು ಮಾಡಿ ಪ್ರಸ್ತುತ ವಿಶ್ವವಿಖ್ಯಾತ ಮೈಸೂರು ಸಹೋದರರೆಂದೇ ಪ್ರಖ್ಯಾತರಾಗಿರುವ ನಮ್ಮ ನೆಚ್ಚಿನ ವಿದ್ವಾನ್ ಮೈಸೂರು ನಾಗರಾಜ್ ಹಾಗೂ ವಿದ್ವಾನ್ ಡಾಕ್ಟರ್ ಮೈಸೂರು ಮಂಜುನಾಥ್ ಅವರಲ್ಲಿ ತಮ್ಮ ವೈಲಿನ್ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಇವರು ಆಲ್ ಇಂಡಿಯಾ ರೇಡಿಯೋನ ಡೈರೆಕ್ಟ್ ಬಿ ಹೈ ಗ್ರೇಡ್ ಕಲಾವಿದ. ಇವರು 2018 ಕರ್ನಾಟಕ ಫೈನ್ ಆರ್ಟ್ಸ್ ಕೌನ್ಸಿಲ್ ನಡೆಸಿದ ಕಲಾವಂತ ಸ್ಪರ್ಧೆಯಲ್ಲಿ ವೈಲಿನ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ. ಹಾಗೂ ತಮ್ಮ ವೈಲಿನ್ ವಾದನದಲ್ಲಿ ಸುಮಾರು ಈಗಾಗಲೇ 350 ಕಚೇರಿಗಳನ್ನು ನಡೆಸಿಕೊಟ್ಟಿರುವ ಖ್ಯಾತಿ ಇವರದಾಗಿದೆ. ಮತ್ತೊಮ್ಮೆ ವಿದ್ವಾನ್ ಅನಿರುದ್ಧ ಭಾರದ್ವಾಜ್ ಅವರನ್ನು ಸ್ವಾಗತಿಸಿ ಇಂದಿನ ರಾಗ ಬೇಗಡೆಯನ್ನು ಪ್ರಸ್ತುತಪಡಿಸಬೇಕೆಂದು ಕೋರುತ್ತೇನೆ. ಮೊದಲನೆಯದಾಗಿ ಯದುಗಿರಿ ಯತಿರಾಜ ಮಠ ಜಿ ಆರ್ ಸ್ವಾಮೀಜಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ನನ್ನ ಗುರುಗಳಾದ ಮೈಸೂರು ನಾಗರಾಜ್ ಸರ್ ನಾಗಣ್ಣ, ಡಾಕ್ಟರ್ ಎಂ ಮಂಜುನಾಥ್ ಮಂಜು ಸರ್, ಶೇಷಗಿರಿ ಸರ್, ಎಲ್ರಿಗೂ ನನ್ನ ನಮಸ್ಕಾರ. ಹಾಗೂ ಇವತ್ತಿನ ಗೆಸ್ಟ್ ಆರ್ಟಿಸ್ಟ್ ಎಕ್ಸ್ಪರ್ಟ್ ಆರ್ಟಿಸ್ಟ್ ಆಗಿ ಬಂದಿರುವ ಪಟ್ಟಾಭಿರಾಮ್ ಪಂಡಿತ್ ಸರ್ಗೂ ನನ್ನ ನಮಸ್ಕಾರ. ಹಾಗೂ ಮಠದ ಟೆಕ್ನಿಕಲ್ ಟೀಮ್ ಹಾಗೂ ಈ ಪ್ರೋಗ್ರಾಮ್ ಟೀಮ್ ಅಲ್ಲಿರುವ ಎಲ್ಲ ಮೆಂಬರ್ಸ್ಗೂ ನನ್ನ ನಮಸ್ಕಾರ. ಎಲ್ರಿಗೂ ಸುಸ್ವಾಗತ ಮತ್ತು ನಮಸ್ಕಾರ. ಸೊ ಇವತ್ತು ನಾನು ತಗೊಂಡಿರುವ ರಾಗ ಹೆಸರು ಬೇಗಡೆ. ಈ ಹೆಸರುಗಳು ನೋಡಿದ್ರೆ ಬೇಗಡೆಗೆ ಬೇಗಡೆ, ಬೇಗಡ, ಪ್ಯಾಗಡ, ಪ್ಯಾಗಡ, ಪ್ಯಾಗಡೈ, ಬಿಹಾಗಡ, ವೇಗಡೈ, ಇದೆಲ್ಲ ಹೆಸರುಗಳು ಕಂಡು ಬರುತ್ತೆ. ಡೈರೆಕ್ಟ್ ಆಗಿ ನಾವು ರಾಗ ಲಕ್ಷಣಕ್ಕೆ ಹೋದ್ರೆ ಇದರಲ್ಲಿ ಬರುವ ಸ್ವರಗಳು ಷಡ್ಜ, ಚತುಶ್ರುತಿ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಹಾಗೂ ಎರಡೂ ನಿಷಾದಗಳು, ಕೈಶಿಕಿ ನಿಷಾದ ಹಾಗೂ ಕಾಕಲಿ ನಿಷಾದಗಳು ಬರುತ್ತೆ. ಅದರ ಸ್ಕೇಲ್ ಬಂದು ಸಗರಿ ಗ ಮ ಪ ದ ವ ಸ ಸ ನಿ ದ ಪ ಮ ಗ ರಿ ಸ. ಸೊ ಕಾಕಲಿ ನಿಷಾದನ್ನ ಕನ್ಸಿಡರ್ ಮಾಡಿಕೊಂಡು ಇದು 29 ಮೇಳಕತ್ತರಾಗ ಶಂಕರಾಮರಣದಲ್ಲಿ ವೀರಶಂಕರಾಮರಣದಲ್ಲಿ ಜನ್ಯ ಅಂತ ಪಾಪ್ಯುಲರ್ ಒಪಿನಿಯನ್ನು. ಬಟ್ ಇದರಲ್ಲಿ ಸ್ಕೇಲ್ ಅಂದ್ರೆ ನಿಮ್ಗೆಲ್ಲರೂ ಗೊತ್ತಿರೋ ಹಂಗೆ ಇಟ್ಸ್ ಜಸ್ಟ್ ಅ ವೆರಿ ಬೇರ್ ಸ್ಕೆಲಿಟನ್ ಆಫ್ ಅ ರಾಗ. ಸೊ ಅದರದ್ದು ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್, ವೇರಿಯಸ್ ಫ್ರೇಸಸ್, ಸಂಚಾರಗಳು ಎಲ್ಲಾನು ಅದರಲ್ಲಿ ಸ್ಕೇಲ್ ಅಲ್ಲಿ ಹೇಳಕ್ಕಾಗಲ್ಲ. ಪ್ರಾಬ್ಲಿ ಒನ್ ಸಚ್ ಬೆಟರ್ ಸ್ಕೇಲ್ ವುಡ್ ಪ್ರಾಬ್ಲಿ ಸೌಂಡ್ ಸಮಥಿಂಗ್ ಲೈಕ್ ದಿಸ್. ಎರಡು ನಿಷಾದ ಅವರ ಹಂಗೆ ಸಗರಿ ಗ ಮ ಪ ದ ನಿ ದ ಪ ಸ ರಿ ನಿ ದ ಪ ಮ ದ ಮ ಗ ರಿ ಸ ನಿ ದ ಪ ಸ. ಸೊ ಇದರಲ್ಲಿ ಎರಡು ನಿಷಾದಗಳು ಆಲ್ಮೋಸ್ಟ್ ಈಕ್ವಲ್ ಆಗಿ ಬರೋದ್ರಿಂದ ಕೆಲವರ ಒಪಿನಿಯನ್, ಇವರು ಪ್ರೊಫೆಸರ್ ಎಸ್ ಜಾನಕಿರಾಮನ್ ಅವರು ಸಂಗೀತ ಶಾಸ್ತ್ರ ಸಾರಮು ಪುಸ್ತಕದಲ್ಲಿ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಎಲ್ರದ್ದು ಒಪಿನಿಯನ್ ಏನು ಅಂದ್ರೆ ಪ್ರಾಬಬ್ಲಿ ಇದನ್ನ 28 ಮೇಳ ಹರಿಕಾಂಬೋಜಿಯಲ್ಲಿ ಜನ್ಯ ಅಂತಾನು ಹೇಳ್ಬಹುದು ಅಂತ. ಬೇಗಡೆ ಒಂದು ಆಬ್ವಿಯಸ್ಲಿ ಜನ್ಯ ರಾಗ. ಎರಡು ನಿಷಾದ ಬರೋದ್ರಿಂದ ಭಾಷಾಂಗ ರಾಗ,
ಆರೋಹಣ ಅವರೋಹಣಗಳನ್ನು ನೋಡಿದ್ರೆ ಇದು ಒಂದು ವಕ್ರ ಶಾಡವ ಸಂಪೂರ್ಣ ರಾಗ ಮೂರು ಆಕ್ಟೇವ್ಗಳಲ್ಲಿ ಎಲಾಬ್ರೇಟ್ ಮಾಡಬಹುದಾಗಿರೋದ್ರಿಂದ ಇದೊಂದು ತ್ರಿಸ್ಥಾಯಿ ಗಮಕವರಿಕ ರಕ್ತಿ ರಾಗ ಅಂತ ಕ್ಲಾಸಿಫೈ ಮಾಡಬಹುದು ಇದು ಒಂದು ಸರ್ವಕಾಲಿಕ ರಾಗ ಕೂಡ ಸರ್ವಕಾಲಿಕ ಅಂದ್ರೂ ಲೇಟ್ ಆಫ್ಟರ್ನೂನ್ ಆರ್ ಈವ್ನಿಂಗ್ ಇದನ್ನ ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರ ಒಪಿನಿಯನ್ ಇದಕ್ಕೆ ಸಂಬಂಧಪಟ್ಟಿದ್ದಂಗೆ ಒಂದಷ್ಟು ಪ್ರಾವರ್ಬ್ಸ್ಗಳು ಇದೆ ಸೊ ಆದಿ ನಾಟ ಅಂತ್ಯ ಸುರುಟಿ ಬೇಗಡ ಮೀಗಡ ಅಂತ ಸೊ ಈಗಾಗ್ಲೇ ಹೇಳ್ದಂಗೆ ನಾಟನ ಕಚೇರಿನಲ್ಲಿ ಪ್ರಾರಂಭ ಮಾಡ್ಬೋದು ಕಚೇರಿನ ನಾಟದಿಂದ ಪ್ರಾರಂಭ ಮಾಡ್ಬೋದು ಸುರುಟಿನಲ್ಲಿ ಅಂತ್ಯಗೊಳಿಸ್ಬೋದು ಬಟ್ ಬೇಗಡೆ ರಾಗವನ್ನು ಎಲ್ಲಿ ಬೇಕಾದರೂ ಎಲಾಬರೇಟ್ ಮಾಡ್ಬೋದು ಪ್ರೆಸೆಂಟ್ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲೂ ತಗೋಬಹುದು ಮಧ್ಯದಲ್ಲೂ ತಗೋಬಹುದು ಮೇನ್ ಐಟಮ್ ಆಗು ತಗೊಂಡು ಅಷ್ಟು ಕೆಪಾಸಿಟಿ ಇದೆ ಅದರಲ್ಲಿ ಸೊ ಬೇಗಡ ಮೀಗಡ ಅಂತ ಒಂದ್ ಪ್ರಾವರ್ಬ್ ಇದೆ ಸೊ ಮೀಗಡ ಅಂದ್ರೆ ತೆಲುಗಿನಲ್ಲಿ ಕ್ರೀಮ್ ಕೆನೆ ಅಂತ ಅಂದರ್ಥ ಸೊ ಈ ಸ್ಮೂತ್ನೆಸ್ ಆಫ್ ದ ರಾಗ ಇಸ್ ಲೈಕ್ ಫ್ರೆಶ್ ಕ್ರೀಮ್ ಅಂತ ಮೀನಿಂಗ್ ಸಂಗೀತ ಸಂಪ್ರದಾಯ ಪ್ರದರ್ಶಿನಿನಲ್ಲಿ ಇನ್ನೊಂದು ಉಲ್ಲೇಖ ಇದೆ ಬೇಗಡ ಅಂದ್ರೆ ಒಂಥರ ಶೈನಿಂಗ್ ಮೆಟೀರಿಯಲ್ ಮಿನರಲ್ ಮೈಕಾ ಅಂತಾನು ಹೇಳಲ್ಪಡಲಾಗುತ್ತದೆ ಸೊ ದಿಸ್ ರಾಗ ಇಸ್ ಫೌಂಡ್ ಟು ಬಿ ಸೆಲ್ಫ್ ಶೈಲಿಂಗ್ ಲೈಕ್ ಮೈಕಾ ಅನ್ನೋ ನಂಬಿಕೆ ಈಗ ಗ್ರಂಥಗಳಲ್ಲಿ ಉಲ್ಲೇಖನೆಗಳು ನೋಡಿದ್ರೆ ಒಂದಷ್ಟು ಒಟ್ಟಿಗೆ ಹೇಳ್ತೀನಿ ಸೊ ರಾಗ ಲಕ್ಷಣ ಅನ್ನುವ ಗ್ರಂಥ ಮುದ್ದು ವೆಂಕಟಮಕ್ಕಿಯನ್ನವರು ರಚಿಸಿರುವುದು ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 29ನೇ ಮೇಳಕತ್ತ ರಾಗ ಶಂಕರಾಭರಣದಲ್ಲಿ ಜನ್ಯ ಇದೊಂದು ಭಾಷಾಂಗ ರಕ್ತಿ ರಾಗ ಅಂತ ಕೊಟ್ಟಿದ್ದಾರೆ ಸುಬ್ರಹ್ಮ ದೀಕ್ಷಿತರ್ ಅವರು ರಚಿಸಿದ 1904ರಲ್ಲಿ ರಚಿಸಿದ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ ಮೋಸ್ಟ್ ಆಫ್ ದ ಮ್ಯೂಸಿಷಿಯನ್ಸ್ ಮ್ಯೂಸಿಕಾಲಜಿಸ್ಟ್ ರೆಫರ್ ಟು ದಿಸ್ ವಂಡರ್ಫುಲ್ ಬುಕ್ ಟೆಕ್ಸ್ಟ್ ಬುಕ್ ಗ್ರಂಥ ಸೊ ಇಟ್ ಹ್ಯಾಸ್ ಮೆನ್ಷನ್ ದಟ್ ಬೇಗಡೆ ಹ್ಯಾಸ್ ಎವಾಲ್ಡ್ ಓವರ್ ಯು ನೋ ಟೂ ಟು ತ್ರೀ ಸೆಂಚುರೀಸ್ ಆರ್ ತ್ರೀ ಆರ್ ಫೋರ್ ಸೆಂಚುರೀಸ್ ಪ್ರಾಬ್ಲಿ ಸ್ಟಾರ್ಟಿಂಗ್ ಫ್ರಮ್ 17th to 19th ಅಂಡ್ 20th ಇದರಲ್ಲಿ ಒಂಥರ ವಿಶಿಷ್ಟವಾದ ಸ್ಕೇಲ್ ಕೊಟ್ಟಿದ್ದಾರೆ ಸಗಮಪ ನಿಮಿಸ ಸನಿದಪ ಮಗರಿಸ ಇದರಲ್ಲಿ ಬರುವ ಲಕ್ಷಣ ಗೀತೆನಲ್ಲಿ ರಿವರ್ಜ್ಯಾರೋಹ ಸಂಪೂರ್ಣ ಬೇಗಡ ಸರ್ವಕಾಲಿಕ ಅಂತ ಕೊಟ್ಟಿದ್ದಾರೆ ಸೊ ಆರೋಹಣದಲ್ಲಿ ರಿಷಭ ವರ್ಜ್ಯ ಅವರೋಹಣದಲ್ಲಿ ಸಂಪೂರ್ಣ ಇದೊಂದು ಸರ್ವಕಾಲಿಕ ರಾಗ ಅದರಲ್ಲಿ ಸಜ್ಜ ಗ್ರಹಸ್ವರ ಜೀವಸ್ವರಗಳು ಮಧ್ಯಮ ಮತ್ತು ನಿಷಾದ ಅಂತಾನು ಕೊಟ್ಟಿದ್ದಾರೆ ಲೇಟ್ 17th century ಅಂಡ್ ಅರ್ಲಿ 18th century ಸಂಗೀತ ಸಂಗ್ರಹ ಚೂಡಾಮಣಿ ಎಂಬ ಗ್ರಂಥವನ್ನು ಗೋವಿಂದಾಚಾರ್ಯ ರಚನೆ ಮಾಡಿದ್ದಾರೆ ಅದರಲ್ಲೂ ಕೂಡ ಧೀರಶಂಕರಾಭರಣದಲ್ಲಿ ಜನ್ಯ ರಾಗ ಇದು ಬೇಗಡೆ ಷಡ್ಜ ಗ್ರಹಸ್ವರವೂ ಹೌದು ನ್ಯಾಸಸ್ವರವೂ ಹೌದು ಅಂಶಸ್ವರವೂ ಹೌದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬರುವ ಸ್ಕೇಲು ಸಗರಿಗ ಮಪದ ಪಸ ಸಗರಿಗ ಮಪದ ನೀದ ಪಸ ಅಂತಾನು ಕೊಟ್ಟಿದ್ದಾರೆ ಅವರೋಹಣ ಸಂಪೂರ್ಣ ಸನಿದಪ ಮಗರಿಸ ಸಗರಿಗ ಮಪದ ಪಸ ಅನ್ನೋ ಸ್ಕೇಲು ಸಂಗೀತ ಸಾರ ಸಂಗ್ರಹಮು ಗ್ರಂಥ ಮತ್ತೆ ಮಹಾಭಾರತ ಚೂಡಾಮಣಿ ಗ್ರಂಥಗಳಲ್ಲೂ ಅದನ್ನೇ ಉಲ್ಲೇಖ ಮಾಡಿದ್ದಾರೆ ರಾಗ ಲಕ್ಷಣ ಎಂಬ ಗ್ರಂಥದಲ್ಲಿ ಬೇಗ ಬೇಗ ಬೇಗಡೆ ಬಿಹಾಗಡ ಬ್ಯಾಗಡ ಅಂತ ಹೆಸರಲ್ಲೂ ಕರೆದಿದ್ದಾರೆ ಇದರಲ್ಲಿ ಸ್ಕೇಲು ಸಗಮಪ ನೀಸ ಸನಿದಪ ಮಗರಿಸ ಅಥವಾ ಸಗರಿಗ ಮಪದನಿದಪ ಸ ಎರಡನ್ನು ಉಲ್ಲೇಖ ನಾವು ಕಾಣಬಹುದು ಇದಲ್ದಲ್ಲೇ ಇನ್ನು ಬೇಕಾದಷ್ಟು ಗ್ರಂಥಗಳು ಸಂಗೀತ ಕಲಾನಿಧಿ ಗಾಯಕ ಸಿದ್ಧಾಂಜನಂ ಸಂಗೀತ ಚಂದ್ರಿಕೈ ಕರುಣಾಮೃತ ಸಾಗರ ಸಂಗೀತ ಸ್ವರ ಪ್ರಸ್ತಾರ ಸಾಗರ ಗಾನ ವಿದ್ಯಾ ಪ್ರದರ್ಶಿನಿ ಬೇಕಾದಷ್ಟು ಗ್ರಂಥಗಳಲ್ಲಿ ಬೇಗಡೆನ ಉಲ್ಲೇಖನೆ ನೋಡಬಹುದು ಬಟ್ ತುಂಬಾ ಹಳೆ ಗ್ರಂಥಗಳು ಏನ್ಷಿಯಂಟ್ ಟೆಕ್ಸ್ಟ್ಸ್ ಡು ನಾಟ್ ಡಿಸ್ಕ್ರೈಬ್ ದಿಸ್ ರಾಗ ಸೊ ಇಟ್ ಇಸ್ ಅಸ್ಯೂಮ್ ದಟ್ ಇಟ್ ಇಸ್ ಆರ್ ಇಟ್ ಇಸ್ ಬಿಲೀವ್ ದಟ್ ಇಟ್ ಇಸ್ ಬಿನ್ ಎವಾಲ್ಡ್ ಇಟ್ ಇಸ್ ಎವಾಲ್ಡ್ ಓವರ್ ಆಫ್ಟರ್ 17th century ಪ್ರೀ ಟ್ರಿನಿಟಿ ರೆಫರೆನ್ಸಸ್ ಕೂಡ ಇದೆ ರಂಗ್ ಮಹಲ್ ಕಾಪರ್ ಪ್ಲೇಟ್ಸ್ ಅಲ್ಲಿ 15ನೇ ಶತಮಾನದ ಅಣ್ಣಮಾಚಾರ್ಯ ಅವರ ಕಾಂಪೋಸಿಷನ್ ಬೇಗಡೆನಲ್ಲಿದೆ ಅಂತಾನು ಉಲ್ಲೇಖನೆ ಮಾಡಿದ್ದಾರೆ ಪುರಂದರದಾಸರು 16ನೇ ಸೆಂಚುರಿನಲ್ಲಿದ್ದು ಅವರ ಹರಿಯೇ ಸರ್ವೋತ್ತಮ ಅನ್ನೋ ಕೃತಿ ಈಗೂ ಒಂಥರ ಸರಿಗಮಪ ಸಂಚಾರ ಬರೋ ತರ ಯೂಸ್ ಮಾಡ್ತಾರೆ 17ನೇ ಶತಮಾನದ ಕ್ಷೇತ್ರಜ್ಞ ಅವರ ಒಂದು ಪದಂ ಯಾಲೆ ಪದರೆ ಅನ್ನೋದು ಜನಪ್ರಿಯವಾಗಿದೆ ಮಾರ್ಗದೇಶಿ ಶೇಷಯ್ಯಂಗಾರ್ ಅವರ ಪಾಹಿಮಾಂ ಶ್ರೀ ರಘುನಾಯಕ ಭದ್ರನಾಯಕ ಎನ್ನುವ ಕೃತಿ ಬೇಗಡೆಯಲ್ಲಿದೆ
ಹಾಗೂ ವೆಂಕಟಮಕೀನ್ 17ನೇ ಸೆಂಚುರಿನಲ್ಲಿ ಇದರಲ್ಲಿ ಒಂದು ಸಂಚಾರಿ ಗೀತೆಯನ್ನು ರಚಿಸಿದ್ದಾರೆ. ಕೆಲವು ಜನ ಇದನ್ನ ಕೆಲವು ಆರ್ಟಿಸ್ಟ್ ಕೆಲವು ಮ್ಯೂಸಿಷಿಯನ್ಸ್ ಇದನ್ನ ಇಟ್ ಹ್ಯಾಸ್ ಅ ನಾರ್ತ್ ಇಂಡಿಯನ್ ಒರಿಜಿನ್ ಅಂತಾನು ಹೇಳ್ತಾರೆ, ಉತ್ತರ ಭಾರತದ ಇನ್ಫ್ಲೂಯೆನ್ಸ್ ಇದೆ ಅಂತ. ಬಟ್ ಇದಕ್ಕೆ ಏನು ಎವಿಡೆನ್ಸ್ಗಳು ಹಂಗೆ ಸಿಕ್ಕಿಲ್ಲ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಇದಾಗ ಟ್ರಿನಿಟಿ ಆ್ಯಂಡ್ ಪೋಸ್ಟ್ ಟ್ರಿನಿಟಿ ಮೇಜರ್ಲಿ ಎವಾಲ್ವ್ ಆ್ಯಂಡ್ ಡೆವಲಪ್ಡ್ ಆಗಿರೋದ್ರಿಂದ ಏನೇನು ಚೇಂಜಸ್ ಆಗಿರ್ಬೋದು ಇಷ್ಟು ಇದರಲ್ಲಿ ಅಂತ ನೋಡಿದ್ರೆ, ಕೈಶಕಿ ನಿಷಾದ ಇಟ್ ವಾಸ್ ಸ್ಪೇಸ್ಲಿ ಯೂಸ್ಡ್ ಪ್ರಾಬ್ಲಿ ಓನ್ಲಿ ಇನ್ ಕಪಲ್ ಆಫ್ ಫ್ರೇಸಸ್ ಸಚ್ ಆಸ್ ಪದನಿದಸ ಆ ಥರದ ಫ್ರೇಸಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ಇಟ್ ಇಸ್ ಆಲ್ಸೋ ಮೆನ್ಷನ್ಡ್ ಇನ್ ಸಂಗೀತ ಸಂಪ್ರದಾಯ ಪ್ರದರ್ಶಿನಿ. ನೌ ಕೈಶಕಿ ನಿಷಾದ ಇಸ್ ಆಲ್ಮೋಸ್ಟ್ ಈಕ್ವಲಿ ಯೂಸ್ಡ್ ವಿತ್ ಕಾಕಲಿ ನಿಷಾದ. ಸೊ ದಟ್ ಈಸ್ ಒನ್ ಆಫ್ ದ ಚೇಂಜ್. ಹಂಗೇನೆ ಕಾಕಲಿ ನಿಷಾದ ಸುಮಾರು ಫ್ರೇಸಸ್ ಸನಿ ಧನಿ ಸ ಅನ್ನೋ ಫ್ರೇಸು ಎಲ್ಲ ಔಟ್ಡೇಟ್ ಆಗಿದೆ ಇವಾಗ ಅಂತ ಅಭಿಪ್ರಾಯ ಇದೆ. ಬಟ್ ಓವರ್ ಆಲ್ ಈ ರಾಗ ಪ್ರಾಬಬ್ಲಿ ಅಷ್ಟು ಆಲ್ಟರ್ ಆಗಿಲ್ಲ, ಬಟ್ ಪ್ರಾಬ್ಲಿ ಅದ್ರ ಫ್ಲೇವರ್ ಎನ್ಹ್ಯಾನ್ಸ್ ಆಗಿದೆ. ಸೊ ಏನು ಕಳ್ಕೊಂಡಿಲ್ಲ, ಜಾಸ್ತಿ ಕಳ್ಕೊಂಡಿಲ್ಲ, ಬಟ್ ಜಾಸ್ತಿ ಅಡಿಷನ್ಸ್ ಆಗಿದೆ ಓವರ್ ದ ಇಯರ್ಸ್ ಅಂಡ್ ಓವರ್ ದ ಇಯರ್ಸ್ ಆಫ್ ಕಾಂಟ್ರಿಬ್ಯೂಷನ್ ಆಫ್ ವೇರಿಯಸ್ ಗ್ರೇಟ್ ವೆಟ್ರನ್ ಏನೋ ವಾಗ್ಯಕಾರಸ್ ಮ್ಯೂಸಿಷಿಯನ್ಸ್ ಅಂಡ್ ಯುನೋ ಸೊ ಆನ್. ಈಗ ಪ್ರಸ್ತುತ ಸಗರಿಗ ಮಪದ ಪಸ ವಕ್ರ ಆರೋಹಣ ಇರೋದು ಸಂಗ್ರಹ ಚೂಡಾಮಣಿಗೂ ಹೋಲತ್ತೆ ಅನ್ನೋ ನಂಬಿಕೆ. ಕ್ಲೋಸ್ ಆಗಿ ಮತ್ತೆ ರಾಗ ಲಕ್ಷಣಕ್ಕೆ ವಾಪಸ್ ಬಂದ್ರೆ, ಇದೆಂತಹ ರಾಗ ಬೇಗಡೆ ಅಂದ್ರೆ, ಇಟ್ ಈಸ್ ಅ ಫೀಲ್ ಓರಿಯೆಂಟೆಡ್ ರಾಗ. ಇಟ್ಸ್ ಅ ಫ್ರೀ ಫ್ಲೋ ರಾಗ, ವೆರಿ ಫ್ರೇಸ್ ಓರಿಯೆಂಟೆಡ್. ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಅಥವಾ ಮಾಡದೇ ಇದ್ರು ಸ್ಟ್ರೇಟ್ ಸಂಚಾರಗಳು ಜಾಸ್ತಿ ಬರದೇ ಇಲ್ಲ. ಸೊ ಆಟೋಮೆಟಿಕಲಿ ಇಟ್ ಕಮ್ಸ್ ಇನ್ ಟು ಅ ವಕ್ರ ಸಂಚಾರ. ಇಟ್ ಇಟ್ಸ್ ಅ ಕೈಂಡ್ ಆಫ್ ಅ ಫ್ಲೂಯಿಡ್ ನ್ಯಾಚುರಲಿ ಕರ್ಡ್ ರಾಗ ವಿಚ್ ಕ್ಯಾನ್ ಟೇಕ್ ಮೆನಿ ಫ್ಲೇವರ್ಸ್, ಮೆನಿ ಶೇಪ್ಸ್, ಲಾಟ್ ಆಫ್ ಗ್ಲೈಡ್ಸ್, ಬಿರ್ಕಾಸ್, ಬೇಕಾದಷ್ಟು ತರ ಇದು ಎಲ್ಲ ಸರ್ವ ಗಣ ಗಮಕಗಳು ಈ ರಾಗದಲ್ಲಿ ಬರುತ್ತೆ. ಇದರಲ್ಲಿ ಬೇಗಡೆ ರಾಗವನ್ನು ಶೃಂಗಾರ ರಸ, ಹಾಸ್ಯ ರಸ ಹಾಗೂ ಅದ್ಭುತ ರಸಕ್ಕೆ ಹೋಲಿಕೆ ಮಾಡ್ತಾರೆ. ಸೊ ಇದರಲ್ಲಿ ಆ ರಂಜಕತ್ವ ಅಥವಾ ಯೂಫೋರಿಯಾ ಅನ್ನೋದು ಸಿಗುತ್ತೆ. ಸೊ ಪ್ರಾಬಬ್ಲಿ ಇದರಲ್ಲಿ ಸಾಧಾರಣ ಗಾಂಧಾರ ಇಲ್ಲದೇ ಇರೋದು ಇಂದ್ರ ಪ್ಲಸ್ ಅಂತರಗಾಂಧಾರ ಇರೋದ್ರಿಂದ ಈ ಮೂಡು ಇಸ್ ಅ ವೆರಿ ರಂಜಕತ್ವ ಮೂಡ್ ಅಂಡ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಒನ್ ಆಫ್ ದ ಟ್ರೆಡಿಷನಲ್ ರಾಗಾಸ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ದೋ ಶಂಕರಾಭರಣ, ತೋಡಿ, ಭೈರವಿ ಇತರ ರಾಗಗಳ ತರ ಗಣರಾಗ ಸ್ಥಾನ ಅದಕ್ಕೆ ಸಿಕ್ಕಿಲ್ಲದೆ ಇರ್ಬೋದು, ಬಟ್ ಇಟ್ ಹ್ಯಾಸ್ ದ ಕೆಪಾಸಿಟಿ ಸ್ಪೆಷಾಲಿಟೀಸ್ ಆಫ್ ಅ ಕಂಪ್ಲೀಟ್ ಪರಿಪೂರ್ಣ ರಾಗ. ಸಿನ್ಸ್ ಇಟ್ ಈಸ್ ವೆರಿ ಮಚ್ ಇನ್ ದ ಟ್ರೆಡಿಷನಲ್ ಸೆಟಪ್, ಇದರಲ್ಲಿ ಜಾಸ್ತಿ ಲೈಟ್ ಕಾಂಪೋಸಿಷನ್ಸ್ ಕಂಡು ಬರಲ್ಲ. ಇದೆ, ಇಲ್ಲ ಅಂತಿಲ್ಲ, ಬೇಕಾದಷ್ಟು ಪದಗಳು ಇದೆ. ಯು ಕೆನಾಟ್ ಪ್ರಾಬ್ಲಿ ಸೇ ದಟ್ ಇಸ್ ಅ ಲೈಟ್ ಕಾಂಪೋಸಿಷನ್. ಸೊ ಆ ಅರ್ಥದಲ್ಲಿ ಇಟ್ ಇಸ್ ಅ ವೆರಿ ಟ್ರೆಡಿಷನಲ್ ಕ್ಲಾಸಿಕಲ್ ಕರ್ನಾಟಕ ರಾಗ. ಸೊ ರಂಜಕತ್ವ ಪ್ರಧಾನವಾಗಿರೋದ್ರಿಂದ ಇದನ್ನ ಶಹನಾ, ಸಾವೇರಿ, ಆನಂದ ಭೈರವಿ ಈ ರಾಗಗಳ ಜೊತೆ ಎಲ್ಲ ಕ್ಲಾಸಿಫೈ ಮಾಡ್ಬೋದು. ಸರ್ವಸ್ವರ ಮೋಸ್ಟ್ ಆಫ್ ದ ಇದು ಸ್ವರಗಳಿಗೆ ಗಮಕ ಹಾಕ್ಬೋದು, ಬೇರೆ ಬೇರೆ ತರ ಗಮಕಗಳು ಬರುತ್ತೆ. ಗೃಹಸ್ವರ, ಷಡ್ಜ, ಗಾಂಧಾರ, ಮಧ್ಯಮ, ಪಂಚಮ, ದೈವತ, ಈವನ್ ರೇರ್ಲಿ ನಿಷಾದದಲ್ಲೂ ಕಾಂಪೋಸಿಷನ್ ಸ್ಟಾರ್ಟ್ ಆಗಿರೋದಿದೆ. ಸೊ ಇವೆಲ್ಲ ಗೃಹಸ್ವರಗಳು. ನ್ಯಾಸಸ್ವರ ಬಂದ್ರೆ ಎವ್ರಿ ಫ್ರೇಸ್ ಪ್ರಾಬ್ಲಿ ಕ್ಯಾನ್ ಬಿ ಸ್ಟಾಪ್ಡ್ ಇನ್ ಷಡ್ಜ, ಗಾಂಧಾರ, ಮಧ್ಯಮ, ಪಂಚಮ, ಈವನ್ ನಿಷಾದ ಫಾರ್ ಸಮ್ ಯುನೋ ಫಾರ್ ದಟ್ ಮ್ಯಾಟರ್. ಜೀವಸ್ವರಗಳು ಬಂದು ಮಧ್ಯಮ ಮತ್ತು ನಿಷಾದ, ಶುದ್ಧ ಮಧ್ಯಮ ಮತ್ತು ಕೈಶಿಕಿ ನಿಷಾದ ಈ ಪ್ರಸ್ತುತ ಫಾರ್ಮಲ್ಲಿ. ಚತುಶ್ರುತಿ ದೇವತಾ ಕೂಡ ಜೀವಸ್ವರ ಅಂತ ಪ್ರಾಬಬ್ಲಿ ಹೇಳ್ಬೋದು. ಇದರಲ್ಲಿ ಬರುವ ಕೆಲವು ಸಂಚಾರಗಳು ಹಂಗೆ ಹಾಡ್ತೀನಿ. ಸಸಗರಿಗ ನಿಸಗರಿಗ ದಪ ಮಪ ಗರಿ ಸ ದಪ ಮಪ ಗರಿ ಸ ಗ ಮದ ಮ ಗರಿ ಸ ಗ ಮದ ಪ ಗ ಮದ ಪ ನಿ ನಿ ದಪ ಮ ಗ ಮ ಪ ದವ
ಗರಿ ಗಮ ಪದವ ಗಮರಿ ಸನಿರಪ ಸ. ಈ ಸನಿರಪ ಸ ರಿನಿರಪ ಸ ಅನ್ನೋ ಫ್ರೇಸು ವೆರಿ ಸ್ಪೆಷಲ್ ಬಿಕಾಸ್ ಎರಡೂ ನಿಷಾದಗಳು ಯೂಸ್ ಮಾಡ್ಬೋದು. ಸನಿರಪ ಸ ಸನಿರಪ ಸ ರಿನಿರಪ ಸ. ಆಮೇಲೆ ಷಡ್ಜದಿಂದ ಬೇಕಾದಷ್ಟು ಲಿಂಕ್ಗಳು ತಗೋಬಹುದು ಇಮಿಡಿಯೇಟ್ಲಿ. ನೆಕ್ಸ್ಟ್ ಹೇಳೋ ಸ್ವರ ಸಸಗರಿ ಗ, ಸೊ ಸಾಯಿಂದ ಗಾಗ್ ಲಿಂಕ್ ಇದೆ. ಸಮ ಗ ಸಮರಿ ಮಧ್ಯಮಕ್ ಲಿಂಕ್ ಇದೆ. ಸಪ ಮದ ಪ ಪಂಚಮಕ್ ಲಿಂಕ್ ಇದೆ. ಸದ ಪದ ಮಾಗರಿ ಸ ದೈವತಾನು ಸಜ್ಜದಿಂದ ತಗೊಂಬೋದು. ಸನ್ನಿ ದಪ ಮಾಗರಿ ಸ. ಸೊ ಈ ಪ್ರಕೃತಿ ಸ್ವರ ಷಡ್ಜ ತುಂಬಾ ಪ್ರಧಾನ ಸ್ಥಾನವನ್ನು ಇಲ್ಲಿ ಇಟ್ಕೊಂಡಿದೆ ಬೇಗಡೆನಲ್ಲಿ. ಸುಮಾರು ದಾಟು ಪ್ರಯೋಗಗಳು ಸಪದ ಪ ಸದ ಮಾಪ ಸಸ. ಆಮೇಲೆ ಕಾಂಪ್ಲಿಮೆಂಟರಿ ಫ್ರೇಸಸ್ ಸಸ ಗರಿ ಗ ಮಾಪದ ವ ಸ ನಿ ಸ ಗರಿ ಗ ಮಾಗರಿ ಸ ನೀ ದ ಪದ ಮಾಗರಿ ಸ ಸನಿರಿ ಸ ಪಮದ ಪ ಸನಿರಿ ಸ. ಈ ತರ ಬೇಕಾದಷ್ಟು ಸಿಮೆಟ್ರಿಕಲ್ ಕಾಂಪ್ಲಿಮೆಂಟಿಂಗ್ ಫ್ರೇಸ್ಗಳು ಮಾಡ್ಬೋದು ಬೇಗಡೆನಲ್ಲಿ. ಇದು ಸಗರಿಗ ಮಾಪದ ಪ ಸ ಸ್ಕೇಲ್ ಅಂತ ಹೇಳಿದೆ ಅವಾಗಲೇ. ಇಟ್ಸ್ ವೆರಿ ಸ್ಕೆಲಿಟಲ್ ಫಾರ್ಮ್ ಅಂತ. ಸೊ ನ್ಯಾಚುರಲಿ ಆರ್ ಪ್ರಾಬ್ಲಿ ರಾಗ ಹಿಂಗಿರೋದ್ರಿಂದ ದೇರ್ ಆರ್ ಲಾಟ್ ಆಫ್ ವೈಲೇಷನ್ಸ್. ಲಾಟ್ ಆಫ್ ವೆಟರನ್ ಮ್ಯೂಸಿಷಿಯನ್ಸ್ ಹ್ಯಾವ್ ದೆಮ್ಸೆಲ್ವ್ ಸಂಗ್. ಇಟ್ಸ್ ನಾಟ್ ಅ ವೈಲೇಷನ್ ಪ್ರಾಬಬ್ಲಿ, ಬಟ್ ಇಟ್ ನೀಡ್ ನಾಟ್ ಸ್ಟಿಕ್ ಟು ದ ಸ್ಕೇಲ್. ಸೊ ವೇರಿಯಸ್ ಸಂಚಾರ ಸಚ್ ಆಸ್ ಗಮಪದ ನಿಸದವ ನಿಸದವ ಸ ಸ ಗರಿ ಗ. ಸೊ ನಿಸದಪ ಬರುತ್ತೆ ಮಪ ಗರಿ ಸ ಪದ ಪದ ರಿ ನೀ ದಪ ದಾಯಿಂದ ರಿ ಜಂಪ್ ಆಗೋದಿದೆ. ತನಿ ಸರಿ ನೀ ದಪ ಅಲ್ಲಿ ಕಾಕಲಿ ನಿಷಾದ ಬಂದು ಕೈಶಕಿ ನಿಷಾದ ಬರುತ್ತೆ. ಸೊ ಬೇಕಡೆನಲ್ಲಿ ವಾಟ್ ಇಸ್ ಸ್ಪೆಷಲ್ ಅಂತ ನೋಡಿದ್ರೆ, ಇಟ್ ಇಸ್ ವಾಟ್ ಆರ್ ದ ಸ್ಪೆಷಲ್ ಸ್ವರಾಸ್ ಅಂತ ನೋಡಿದ್ರೆ, ಇಟ್ ಇಸ್ ಪ್ರಾಬಬ್ಲಿ ಶುದ್ಧ ಮಧ್ಯಮ ಅಂಡ್ ಕೈಶಕಿ ನಿಷಾದ. ಎಷ್ಟರ ಮಟ್ಟಿಗೆ ಅಂದ್ರೆ, ಇದನ್ನ ಬೇಗಡೆ ಮಧ್ಯಮ ಹಾಗೂ ಬೇಗಡ ನಿಷಾದ ಅಂತಾನೆ ಕರೆಯಲ್ಪಡುತ್ತದೆ. ಒಂದು ಮಧ್ಯಮ ಅಂತ ತಗೊಂಡ್ರೆ ಎಷ್ಟು ತರ ಗಮಕಗಳು ಹಾಡ್ಬೋದು ಅಂತ ಐ ವಿಲ್ ಪ್ರಾಬ್ಲಿ ಟ್ರೈ ಟು ಕವರ್ ಅ ಫ್ಯೂ. ಸಗರಿ ಗ ಮಾ ಗರಿ ಸ ಮಾ ಗರಿ ಸ. ಸೊ ಆಕ್ಚುಲಿ ನೋಡಿದ್ರೆ ಪ್ರಾಬ್ಲಿ ಇನ್ಸ್ಟ್ರೂಮೆಂಟಲಿಸ್ಟ್ ಕ್ಯಾನ್ ರಿಲೇಟ್ ಇಟ್ ಬೆಟರ್. ಮಾ ಗರಿ ಸ ಅಂದಾಗ ಪಗ ಪಗ ಮಾ ಪಗ 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 ಮಗ ಮಾ ಗರಿ ಸ ಪಗ ಪ ಮಾ ಗರಿ ಸ. ಸೊ ಈ ಗಮಕ ಬರುತ್ತೆ ನಿ ಸ ಗರಿ ಗ ಮಾ ನ ಗ ಮಾ. ಸೊ ಗಾಗೆ ಹೊಂದ್ಕೊಂಡಿರುವ ಏನನ್ಬೋದು ಕಂಪಿತ ಗಮಕನೂ ಇದೆ. ಗ ಮಾ ಆಸಿಲೇಟ್ಸ್ ಬಿಟ್ವೀನ್ ಗ ಅಂಡ್ ಮಾ. ಗಮದಬ್ಬ ಅನ್ನೋ ಸಂಕ್ತಿನಲ್ಲಿ ಮಾ ಇಸ್ ವೆರಿ ಪ್ಲೇನ್ ಗಮದಬ್ಬ ವಿಥೌಟ್ ಗಮಕ. ಆಮೇಲೆ ಜಾರು ಗಮಕಗಳು ಮಧ್ಯಮಕ್ಕೆ ವೆರಿ ಇನ್ ಇನ್ ಎಕ್ಸಾಜುರೇಟೆಡ್ ಫಾರ್ಮ್ ಇಟ್ ಇಸ್ ದೇರ್. ಗಮದ ಮಾ ಗರಿ ಸ ಗಮದ ಮಾ ಗಮದ ಮಾ ಗರಿ ಸ ಗಮದ ಮಾ ಗರಿ ಸ. ಆ ಥರ ಬೇಕಾದಷ್ಟು ವೆರೈಟಿ ಆಫ್ ಗಮಕಸ್ ನಾವು ಮಧ್ಯಮದಲ್ಲಿ ಕಂಡು ಬರಬಹುದು. ಹಾಗೇನೆ ಕೈಶಕಿ ನಿಷಾದದಲ್ಲಿ ನೀ ಸದ 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 ಅನ್ನೋ ಗಮಕ ನೀ ದಪ್ಪ ಸದ ಸ ನೀ ದಪ್ಪ ಗಮವದ ನೀ ದಬ ಮಗರಿ ಸ ಗಮವದ ದಸದ ದಸ ನೀ ದಬ ಮಗರಿ ಸ. ಆ ಥರ ಗಮಕಗಳು ಪದ ನೀ ದಪ ತಿ ನೀ ದಪ ಹಾಡ್ಬೇಕಾದ್ರೆ ಜಾರು ಗಮಕ ಪ್ಲಸ್ ಕೊನೆಯಲ್ಲಿ ಅದು ಫ್ಲಾಟ್ ಆಗುತ್ತೆ. ಸೊ ಈ ಟೆಕ್ನಿಕಾಲಿಟಿ ಆಫ್ ಮಧ್ಯಮ ಅಂಡ್ ನಿಷಾದ ಅಂತ ನೋಡಿದ್ರೆ, ಶುದ್ಧ ಮಧ್ಯಮ ಇಸ್ ಆಕ್ಚುಲಿ ಕನ್ಸಿಡರ್ಡ್ ಟು ಹ್ಯಾವ್ ಅ ಸ್ಲೈಟ್ಲಿ ಎಲಿವೇಟೆಡ್ ಟೋನಲ್ ಲೆವೆಲ್. ಸೊ ಪ್ರತ್ಯಂತರ ಮಧ್ಯಮ ಅಂತಾನು ಕರೀತಾರೆ ಗ ಮ ಪ ದ ಪ. ಸೊ ಇಟ್ಸ್ ಇನ್ ಬಿಟ್ವೀನ್ ಶುದ್ಧ ಮಧ್ಯಮ ಅಂಡ್ ಪ್ರತಿ ಮಧ್ಯಮ ಅಂತ ಕೆಲವು ಉಲ್ಲೇಖಗಳಿವೆ. ಹಂಗೆ ಕೈಶಿಕಿ ನಿಷಾದ ಕೂಡ ಮೋರ್ ದೆನ್ ಆಕ್ಚುಯಲ್ ಕೈಶಿಕಿ ನಿಷಾದ ಅಂಡ್ ಲೆಸ್ ದೆನ್ ಕಾಕಲಿ.
ಸೊ ಇದನ್ನ ಪ್ರತಿಕಾಕಲಿ ನಿಷಾದ ಅಂತಾನೂ ಕರೀತಾರೆ. ಗಮಪದ ನೀದಪ ನೀ ಗಮಪದ ನೀದಪ ಸ ನೀದಪ ಗಮಪದ ನೀ ಕಾಕಲಿ ನಿಷಾದ ಬಂದು ಇಟ್ಸ್ ವೆರಿ ವೆರಿ ಕ್ಲೋಸ್ ಟು ಸ ನೀದಪ ಸ ನೀದಪ ಪ್ಲೇನ್ ಆಗಿ ಬರದೇ ಇಲ್ಲ ಕಾಕಲಿ ನಿಷಾದ, ಇಟ್ಸ್ ಅಟ್ಯಾಚ್ ಟು ಷಡ್ಜ. ಸೊ ಇದು ಇನ್ನೊಂದು ಕಾನ್ಸೆಪ್ಟ್ ಏನು ಅಂದ್ರೆ ಅದು ಕೈಶಕಿ ನೀ ಕಾಕಲಿ ನಿಷಾದ ಅಲ್ಲ, ಆ ಸಾನೆ ಸ್ವಲ್ಪ ಕಡಿಮೆ ಇದೆ. ಸೊ ಸ ಸ ದ ಬ ಸ ಅದನ್ನ ಚ್ಯುತ ಷಡ್ಜ ಅಂತಲೂ ಕರೀತಾರೆ. ಬಟ್ ಮೇಜರ್ಲಿ ಅಂಡ್ ಪಾಪ್ಯುಲರ್ಲಿ ದ ಕನ್ವೆನ್ಷನ್ ಸೇಸ್ ದಟ್ ಎನಿಥಿಂಗ್ ದಟ್ ಇಸ್ ಲೋವರ್ ಆರ್ ಹೈಯರ್ ದೆನ್ ಸ ಶುಡ್ ಬಿ ಏದರ್ ರಿ ಆರ್ ನೀ, ಇಟ್ ಕೆನಾಟ್ ಬಿ ಸ ಅಂತ. ಬಿಕಾಸ್ ಅದು ಫಿಕ್ಸ್ ಆಗಿದೆ ಅಲ್ಲ ಸಜ್ಜ, ಸಜ್ಜಕ್ಕೆ ಏನು ಬೇರೆ ಸ್ಥಾನಗಳಿಲ್ಲ ಅಂತ. ಸೊ ಹಂಗೆ ಅಂದಿರೋದ್ರಿಂದ ಇದನ್ನ ಈ ನಿಷಾದ ಕಾಕಲಿ ನಿಷಾದನ್ನ ಚ್ಯುತ ಷಡ್ಜ ನಿಷಾದ ಅಂತಾನು ಕರೀತಾರೆ. ಇದರಲ್ಲಿ ಬೇಕಾದಷ್ಟು ವಿಶೇಷ ಪ್ರಯೋಗಗಳು ಕಾಣಬಹುದು. ವೀಣಾ ಕುಪ್ಪಯ್ಯರವರ ತುಂಬಾ ಜನಪ್ರಿಯವಾದ ವರ್ಣ ಇಂತಚಾಲ ಅದಿತಾಳ ವರ್ಣ, ಇದರಲ್ಲಿ ಮಾಗ ಮರಿ ಗ ಮಾ ಪದ ಮಾ ಅಂತ ಒಂದು ಫ್ರೇಸ್ ಇದೆ. ಸ ಮಾ ಗ ಮರಿ ಗ ಅಂತ ಬೇಸಿಕಲಿ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ವಿಶೇಷ ಪ್ರಯೋಗ ಸಿನ್ ಬೇಗಡೆ. ಅದರಲ್ಲೇ ಅನುಪಲ್ಲವಿನಲ್ಲಿ ಎರಡು ಕಡೆ ಸ ನೀ ದ ರಿ ಸ, ಸೊ ಕಾಕಲಿ ನಿಷಾದ ಸ ನೀ ದ ರಿ ಸ ಅನ್ನೋ ಸಂಚಾರದಲ್ಲಿ ಬರುತ್ತೆ. ಆಮೇಲೆ ಇನ್ ಸ್ವಲ್ಪ ಮುಂದಕ್ಕೆ ಸ ಸಾನಿದರಿ ಸರಿ ಅಂತಾನೂ ಮುಂದೆ ಬರುತ್ತೆ. ಇದನ್ನೇ ವೀಣಾ ಧನಮಾಲ ಅವರು ಕೈಶಿಕಿ ನಿಷಾದವನ್ನು ಪ್ರಯೋಗ ಮಾಡಿದ್ದಾರೆ. ತ್ಯಾಗರಾಜಾಯ ನಮಸ್ತೆ ದೀಕ್ಷಿತರ ಕೃತಿನಲ್ಲಿ ನಮಸ್ತೆ ಅನ್ನುವ ಲಿರಿಕ್ಸ್ಗೆ ಸಮಾಗ ನಮಸ್ತೆ ಅನ್ನೋ ಸಂಚಾರನೂ ಇದೆ. ಸೊ ಇಲ್ಲಿ ಸಾಟುಮ ಈ ವಿಶೇಷ ಪ್ರಯೋಗವನ್ನು ನೋಡಬಹುದು. ಆಮೇಲೆ ಇದೇ ಕೃತಿನಲ್ಲಿ ತ್ಯಾಗರಾಜಾಯ ನಮಸ್ತೆನಲ್ಲಿ ಒಂದು ನೋಟಬಲ್ ಪಾಯಿಂಟ್ ಏನು ಅಂದ್ರೆ ಆಲ್ಟರ್ನೇಟಿಂಗ್ ಸಂಗತೀಸ್ ಆಫ್ ಅನುಪಲ್ಲವಿ ಎಂಡ್ ಜೆಟ್ ದೈವತ. ಸೊ ದೈವತಾನು ನ್ಯಾಸ ಅಂತ ಕರಿಬಹುದಾ ಅಂತ ಒಂದು ಪ್ರಾಬಬ್ಲಿ ಡಿಬೇಟ್. ತಿರುವಾರು ಅಯ್ಯಸ್ವಾಮಿ ನಟುವನಾರ್ ಅವರು ಅವರು ಇಂದ ಪರಾಮುಖ ಅನ್ನೋ ಕೃತಿನಲ್ಲಿ ಸರಿಗಮ ಪದನಿಸ ಅನ್ನೋ ಫ್ರೇಸಸ್ ಎಲ್ಲಾನು ಯೂಸ್ ಮಾಡಿದ್ದಾರೆ. ತ್ಯಾಗರಾಜರ ನಾದೋಪಾಸನ ಒನ್ ಆಫ್ ದ ಗ್ರ್ಯಾಂಡ್ ಕೃತೀಸ್ ಇನ್ ಬೇಗಡೆ, ಅದರಲ್ಲಿ ಅನುಪಲ್ಲವಿನಲ್ಲಿ ಸ್ವಲ್ಪ ವಿಶೇಷ ಪ್ರಯೋಗಗಳಿದೆ. ವೇದೋದ್ಧಾರಲು ವೇದಾತೀತಲು ಅನ್ನೋ ಲೈನ್, ನಾನು ಆಕ್ಚುಲಿ ವೋಕಲಿಸ್ಟ್ ಅಲ್ಲ, ಸೊ ಯು ಹ್ಯಾವ್ ಟು ಎಕ್ಸ್ಕ್ಯೂಸ್ ಮೈ ಬ್ಯಾಡ್ ಸಿಂಗಿಂಗ್, ಮೈ ವಾಯ್ಸ್ ಇಸ್ ಕೈಂಡ್ ಆಫ್ ಆಲ್ರೆಡಿ ಸ್ಟ್ರೆಸ್ಡ್ ಔಟ್, ಬಟ್ ಆಫ್ ಕೋರ್ಸ್ ವೈಲಿನ್ಗಿಂತ ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಬೆಟರ್ ಅಂತ ಐ ವಿಲ್ ಪ್ಲೇ ವೈಲಿನ್ ಲೇಟರ್. ವೇದೋದ್ಧಾರಲು 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 ವೇದಾತೀತಲು, ಇಲ್ಲಿ ವಿಶ್ವ ಮೆಲ್ಲ ಅನ್ನೋ ಒಂದು ಪ್ರಯೋಗ ಇದೆ. ಮಾಮ ಮಾಗರಿ ಮಾಪ ಇಟ್ಸ್ ಅ ವೆರಿ ಸ್ಪೆಷಲ್ ಸಂಚಾರ ಇನ್ ಬೇಗಡೆ. ಹಂಗೆ ಕಂಟಿನ್ಯೂ ಆದಾಗ ವಿಶ್ವ ಮೆಲ್ಲ ನಿಂದಿ ಯುಂದೇವಾರಲು ಗಮರಿಸ ಗಮರಿಸ ಅನ್ನೋ ಪ್ರಯೋಗನೂ ಇಟ್ಸ್ ವೆರಿ ಸ್ಪೆಷಲ್. ಶ್ರೀ ಮಾತಾ ಶಿವ ವಾಮಾಂಗೆ ಅನ್ನೋ ದೀಕ್ಷಿತರ್ ಕಾಂಪೋಸಿಷನ್ ಅಲ್ಲಿ ಹಾಗೂ ಮರಚಿತ್ ಲುಂಡೆ ಅನ್ನೋ ಕಾಂಪೋಸಿಷನ್ ಅಲ್ಲಿ ಸಗಮ ಪ್ರಯೋಗನು ಕಂಡುಬರುತ್ತೆ. ಸಂಗೀತ ಕಲಾನಿಧಿ ಆರ್ ವೇದವಲ್ಲಿ ಅವರು ಇನ್ನೂ ತುಂಬಾನೇ ವಿಶಿಷ್ಟ ಪ್ರಯೋಗಗಳನ್ನು ಅವರು ಆಲಾಪನೆಯಲ್ಲಿ ತಾಣಗಳಲ್ಲಿ ಮಾಡಿ ಹಾಡಿದ್ದಾರೆ. ಇನ್ನೊಂದು ಬೇಗಡಿನಲ್ಲಿ ಸ್ಪೆಷಲ್ ಸಂಚಾರ ಅಂದ್ರೆ ಆಮೇಲೆ ಇನ್ನೊಂದು ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ಸ್ಕೇಲ್ ಹೇಳಿದಂಗೆ ಅವರೋಣ ಹೇಳ್ದಂಗೆ ಮಗರಿ ಬದಲು ಗಮರಿ 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 ಅಂತಾನೂ ಬರುತ್ತೆ ಒಂದೊಂದು ಕಡೆ. ಸೊ ಗಮರಿ ಪ್ರಯೋಗ ಪ್ರಾಬಬ್ಲಿ ಇಸ್ ಮೋರ್ ಪಾಪ್ಯುಲರ್ ಅಂಡ್ ವೈಡ್ಲಿ ಯೂಸ್ ದೆನ್ ಮಗರಿ.
And Sumar musicians, T.N. Krishnan sir, and a lot of musicians also use this phrase, Alapnanali. Vega mama gamada madari nidava arnanananarela. So adinanda vishesha prayoga. ಇದಕ್ಕೆ ಹತ್ತಿರದಲ್ಲಿ ಬರುವ ರಾಗಗಳಾದರೆ ಕನ್ನಡ ಶಂಕರಾಭರಣ ಕಾಂಬೋದಿ ಹರಿಕಾಂಬೋದಿ ಸುಮಾರು ಬರುತ್ತೆ. ಕನ್ನಡ ರಾಗ ದೀಕ್ಷಿತರ ಎರಡು ಕೃತಿಗಳು ಶ್ರೀಮಾತಾ ವಾಮನಾಂಗೆ ಬೇಗಡೆ ಮತ್ತೆ ಶ್ರೀ ಮಾತೃಭೂತಂ ಇನ್ ಕನ್ನಡ. ಸೊ ಬೋತ್ ಆಫ್ ದಿಸ್ ಕೃತೀಸ್ ಹ್ಯಾವ್ ವೆರಿ ಸಿಮಿಲರ್ ಸಂಚಾರಸ್. ಜಸ್ಟ್ ಕೀಪಿಂಗ್ ಅ ಟ್ರ್ಯಾಕ್, ಐ ಹೋಪ್ ಐ ಆಮ್ ಆನ್ ಆಡಿಬಲ್ ಅಂಡ್ ಫೈನ್. ಜಸ್ಟ್ ಅ ಚೆಕ್. ಓಕೆ, ಸೊ ಈ ಕನ್ನಡ ಅಂತ ತಗೊಂಡ್ರೆ ಬೇಗಡೆನಲ್ಲಿ ಗ ಮ ದ ಮ ಗ ಗ ಮ ದ ಮ ರ ನ ರ ತ ದ ನ ನ ಹಂಗೆ ಕನ್ನಡಕ್ಕೆ ಸ್ಲೈಡ್ ಆದ್ರೆ ಗ ಮ ರಿ ಸ ಗ ರಿ ಗ ಗ ಮ ದ ಪ ಗ ಮ ರಿ ಸ ನಿ ಸ ದ ಪ ನಿ ಸ ಗ ಸ ಗ ಸ ಗ ರಿ ಗ ಬೇಗಡ ನಿ ಸ ಗ ಮ ದ ಪ ವಾಪಸ್ ಟು ಬೇಗಡೆ ಸೊ ವೆರಿ ಕೇರ್ಫುಲ್ ಆಗಿರ್ಬೇಕು ಬಿಕಾಸ್ ಇಟ್ಸ್ ಅ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ರಾಗ ಅಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಫ್ಲೇವರ್. ಸೊ ಯು ಶುಡ್ ಬಿ ಅವೇರ್ ಯಾವ ಸಂಗತಿ ಯಾವ ರಾಗಕ್ಕೆ ಸೂಟ್ ಆಗುತ್ತೆ ಅಂಡ್ ಅವೇರ್ ವೈಲ್ ಎಲಾಬ್ರೇಟಿಂಗ್. ಸೊ ಫ್ರೀ ಫ್ಲೋ ಬಿಟ್ಬಿಡ್ಬೋದು ಅಂದ ಮಾತ್ರಕ್ಕೆ ಎಲ್ಲ ಸಂಗತಿಗಳು ತಗೊಂಬಂದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ಮಂಜು ಸರ್ ತುಂಬ ಚೆನ್ನಾಗಿ ಈ ಆಲ್ವೇಸ್ ಅಸೋಸಿಯೇಟ್ಸ್ ಕ್ಲಾಸಿಕಲ್ ರಾಗಾಸ್ ವಿತ್ ಟ್ರೆಡಿಷನಲ್ ಕುಕಿಂಗ್ ಏನೋ ರೆಸಿಪೀಸ್. ಸೊ ಅದನ್ನು ಹಾಪ್ಸ್ಕೋಬೋದು ಬೇಕಾದ್ರೆ. ಸೊ ಶಂಕರಾಭರಣ ಇಲ್ಲಿ ತನಕ ಯಾವ ರಾಗ ಗೊತ್ತಿಲ್ಲ. ನಲ್ಲ ಶಂಕರಾಭರಣ ಸೊ ಅಷ್ಟು ಕ್ಲೋಸ್ ಆಗಿ ಹೋಗುತ್ತೆ. ಈವನ್ ಹಂಗೆ ಕಾಂಬೋಜಿ ಏನ್ ಹರಿ ಕಾಂಬೋಜಿಗೂ ಸುಮಾರು ವೆರಿ ಕ್ಲೋಸ್ ಫ್ರೇಸಸ್ ಯು ಕ್ಯಾನ್ ಅಬ್ಸರ್ವ್. ದೇರ್ ಆರ್ ಸೋ ಮೆನಿ ಅನೆಕ್ಡೋಟ್ಸ್ ವಿತ್ ಬೇಗಡೆ. ಸೊ ಪಟ್ನಂ ಸುಬ್ರಹ್ಮಣ್ಯಂ ಅಯ್ಯರ್ ಅವರು ಬೇಗಡೆನಲ್ಲಿ ಎಷ್ಟು ಪರಿಣತಿ ಹೊಂದಿದ್ರು ಅಂದರೆ ಅವ್ರಿಗೆ ಬೇಗಡ ಸುಬ್ರಹ್ಮಣ್ಯಂ ಅಯ್ಯರ್ ಅಂತಾನೆ ಹೆಸರು ಬಂದ್ಬಿಟ್ಟಿತ್ತು. ಸೊ ಅಪ್ಯಾರೆಂಟ್ಲಿ ಹೀ ಡೆಮಾನ್ಸ್ಟ್ರೇಟೆಡ್ ದಿಸ್ ರಾಗ ಕಂಟಿನ್ಯೂ ಫಾರ್ 8 hours ಇನ್ 2 sessions. ಸೊ ಅವರ ಅಭಿಮಾನಂ ಎಂದು ಅನ್ನುವ ಕೃತಿನಲ್ಲಿ ನಾನು ಅದನ್ನು ಆಮೇಲೆ ನುಡಿಸ್ತೀನಿ. ಈ ಕೃತಿನಲ್ಲಿ ಸೊ ಇನ್ 1 session ಹಿ ಎಲಾಬರೇಟೆಡ್ ನರ್ವಲ್ ಸ್ವರ ಪ್ರಸ್ತಾರ ಸೆಂಟರ್ಡ್ ಅರೌಂಡ್ ಅಭಿಮಾನಂ ಅಂಡ್ ಇನ್ ಅನದರ್ ಸೆಷನ್ ಹಿ ಸೆಂಟರ್ಡ್ ಇಟ್ ಅರೌಂಡ್ ಅನ್ನಶಾಸ್ತ್ರ ಅಂತ ಪಾರ್ಟ್ ಆಫ್ ದಟ್ ಕಾಂಪೋಸಿಷನ್ ಚರಣನು ಇದರಲ್ಲಿ ಅನುಪಲ್ವಿಲ್ಲ ಬರುತ್ತೆ. ಸೊ ಪ್ರಾಬ್ಲಿ ದಿಸ್ ಆಲ್ಸೋ ಡಿನೋಟೆಡ್ ಹಿಸ್ ಸೆನ್ಸ್ ಆಫ್ ಪನ್ ಅಂಡ್ ಹ್ಯೂಮರ್ ಬಿಕಾಸ್ ಫಿಲಾಸಫಿಕಲಿ ಇಟ್ಸ್ ಲಿಟಲ್ ಡಿಫ್ರೆಂಟ್ ಥಿಂಗ್ಸ್. ಸೊ ಬೇಗಡ ಸುಬ್ರಹ್ಮಣ್ಯಂ ಅಯ್ಯರ್ ತಿರುಪನಂದಲ್ ಮಠ್ ಅದರಲ್ಲಿ ಬೇಗಡೆ ರಾಗಕ್ಕೆ ಸ್ಪೆಷಲ್ ಸ್ಥಾನ ಕೊಟ್ಟಿದ್ದಾರೆ. ತಿರುತಂಡಗಂ ಅನ್ನೋದನ್ನ ಯಾವಾಗಲೂ ಬೇಗಡೆನಲ್ಲೇ ರೆಂಡರ್ ಮಾಡ್ತಾರೆ. ವಿಜಯನಗರದ ಸಂಗಮೇಶ್ವರ ಶಾಸ್ತ್ರಿ ಹಿ ವಾಸ್ ವೆಲ್ ನೋನ್ ಫಾರ್ ಹಿಸ್ ಲೂಸಿಡ್ ರೆಂಡಿಷನ್ಸ್ ಆಫ್ ಬೇಗಡ. ಸೋ ಮಚ್ ಸೋ ದಟ್ ಹಿಸ್ ಪ್ರಾವೆಸ್ ಇನ್ ದಿಸ್ ರಾಗ ಗಾಟ್ ಹಿಮ್ ಎನ್ ಆಪರ್ಚುನಿಟಿ ಟು ಟೀಚ್ ಕರ್ನಾಟಿಕ್ ಮ್ಯೂಸಿಕ್ ಇನ್ ರವೀಂದ್ರನಾಥ್ ಟಾಗೋರ್ಸ್ ಶಾಂತಿನಿಕೇತನ್. ಸೊ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅನೆಕ್ಡೋಟ್, ಇದು ಎಲ್ಲಿ ಯಾವಾಗ ಯಾರು ಹೇಳಿದ್ರು ಗೊತ್ತಿಲ್ಲ ಬಿಕಾಸ್ ಐ ಫೌಂಡ್ ಇಟ್ ಆನ್ಲೈನ್. ಸೊ ಒಂದು ಮದುವೆ ಮನೆ ಕಚೇರಿನಲ್ಲಿ 2 groups ಆಫ್ ನಾದಸ್ವರ ವಿದ್ವಾನ್ಸ್ ವರ್ ಪ್ಲೇಯಿಂಗ್ ಬೇಗಡ ಅಂಡ್ 1 group ದಟ್ ಕೇಮ್ ಫ್ರಮ್ ಚಿದಂಬರಂ ಎಂಫಸೈಸ್ಡ್ ಕೈಶಿಕಿ ನಿಷಾದ ಲಾಟ್ ಅಂಡ್ ಅದರ್ ಗ್ರೂಪ್ ಫ್ರಮ್ ಸೆಂಪೊನ್ನಾರ್ ಕೋವಿಲ್ ಪ್ಲೇಡ್ ವಿತ್ ಕಾಕಲ್ಯ ನಿಷಾದ. ಸೋ ಮಚ್ ಸೋ ದಟ್ ಅಂತರ ಕಾಂಪಿಟೇಷನ್ ಮಾಡ್ಕೊಂಡ್ಬಿಟ್ಟಿವಿ, ಹೆಲ್ದಿ ಕಾಂಪಿಟೇಷನ್. ಸೊ ಈ 1 group ಬರೀ ಕೈಶಿಕಿ ನಿಷಾದ, 1 group ಬರೀ ಕಾಕಲ್ಯ ನಿಷಾದ. ಸೊ ಐ ಜಸ್ಟ್ ಥಾಟ್ ಅಬೌಟ್ ಇಟ್, ಹಾಡಿದ್ರೆ ಹೆಂಗಿರುತ್ತೆ, ವಿಲ್ ಬೇಗಡೆ ಸ್ಟಿಲ್ ರೀಟೈನ್ ಇಟ್ಸ್ ಫ್ಲೇವರ್ ವಿತೌಟ್ ದ ಅದರ್ ನಿಷಾದ ಅಂತ. ಸೊ ಇಟ್ಸ್ ಜಸ್ಟ್ ಅನ್ ಅಟೆಂಪ್ಟ್, ಎಕ್ಸ್ಕ್ಯೂಸ್ ಮೀ ವಿತ್ ಆಲ್ ದ
bad swarasthanas, my bad voice and all that, but I'll just attempt. First, yaadu kaakli nishara. ಬಂದ್ಬಿಟ್ಟಿದ್ರೆ ಸಾರಿ. ಸೊ ಐ ಟ್ರೈ ಟು ಮೇಕ್ ಇಟ್ ಅ ರಾಗ, ಮೇಕ್ ಇಟ್ ಸೌಂಡ್ ಲೈಕ್ ಕಂಪ್ಲೀಟ್ ರಾಗ. ಆಬ್ವಿಯಸ್ಲಿ ವಿತೌಟ್ ಕೈಶಕಿ ನಿಷಾದ ಅಷ್ಟೊಂದು ರಂಜಕತ್ವ ಇರಲ್ಲ, ಬಟ್ ಸ್ಟಿಲ್ ಇಟ್ ಮ್ಯಾನೇಜಸ್ ಟು ಸಮ್ಹೌ ಬಿಕಮ್ ಅ ಕಂಪ್ಲೀಟ್ ರಾಗ ಆಸ್ ಸಚ್. ಈಗ ಕೈಶಕಿ ನಿಷಾದ ಮಾತ್ರ ಹಾಡಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಹಾಡಿದೀನೋ ಅಲ್ವೋ ಗೊತ್ತಿಲ್ಲ, ಪ್ರಾಬಬ್ಲಿ ಮಧ್ಯದಲ್ಲಿ ಬಂದಿರ್ಬೋದು. ಐ ಟ್ರೈಡ್ ಆಸ್ ಮಚ್ ಆಸ್ ಪಾಸಿಬಲ್. ಅಫ್ಕೋರ್ಸ್ ಇವು ಎರಡನ್ನೂ ಕಂಬೈನ್ ಮಾಡಿದ್ರೆ ಇಟ್ ದ ರಂಜಕತ್ವ ಆಸ್ಪೆಕ್ಟ್ ಡಬಲ್ಸ್ ಪ್ರಾಬಬ್ಲಿ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಹೌ ದೇರ್ ಆರ್ ಟೂ ನಿಷಾದಾಸ್ ಅಂಡ್ ಹೌ ಇಂಡಿಪೆಂಡೆಂಟ್ಲಿ ಒನ್ ಕ್ಯಾನ್ ಅಟೆಂಪ್ಟ್, ಒನ್ ಕ್ಯಾನ್ ಫೋರ್ಸ್ಫುಲಿ ಆರ್ ಯುನೋ ಇನ್ ಅನ್ ಅಟೆಂಪ್ಟ್ ಟು ಎಂಫಸೈಸ್ ಒನ್ ಓವರ್ ದ ಅದರ್ ಎಲ್ಲ ಮಾಡ್ಬೋದು. ಸೊ ಇಟ್ಸ್ ಅಪ್ ಟು ದ ಆರ್ಟಿಸ್ಟ್. ಕಾಂಪೋಸಿಷನ್ಸ್ ಬಂದು ಸಿಕ್ಕಾಪಟ್ಟೆ ಕಾಂಪೋಸಿಷನ್ಸ್ ಇದೆ, ಟ್ರಿನಿಟಿ ಆ್ಯಂಡ್ ಪೋಸ್ಟ್ ಟ್ರಿನಿಟಿ ತುಂಬ ಕಾಂಪೋಸಿಷನ್ಸ್. ಸೊ ಪ್ರಾಬಬ್ಲಿ ಇನ್ಸ್ಟೆಡ್ ಆಫ್ ಜಸ್ಟ್ ರೀಡಿಂಗ್ ಔಟ್ ಐ ಹ್ಯಾವ್ ಮೇಡ್ ಅ ಪ್ರೆಸೆಂಟೇಷನ್. ಐ ವಿಲ್ ಪ್ರಾಬಬ್ಲಿ ಶೇರ್ ದ ಸ್ಕ್ರೀನ್ ವಿತ್ ಯು ಆ್ಯಂಡ್ ರೀಡ್ ಇಟ್ ಔಟ್ ಫ್ರಮ್ ದೇರ್.
I hope it is fine and visible, I assume. So, ವರ್ಣಗಳು ಅಂತಾನೆ ತಗೊಂಡ್ರೆ ಟಿ ಕೆ ಗೋವಿಂದರಾವ್ ಅವರ ವರ್ಣ ಕಂಪೈಲೇಷನ್ ವರ್ಣ ಸಾಗರಂ ಅನ್ನೋ ಗ್ರಂಥದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಆರು ಆದಿತಾಳ ವರ್ಣಗಳು ಎರಡು ಅಟ್ಟತಾಳ ವರ್ಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಆರು ಆದಿತಾಳ ವರ್ಣಗಳಲ್ಲಿ ಶ್ಯಾಮಶಾಸ್ತ್ರಿಗಳ ಸಂಸ್ಕೃತದ ವರ್ಣ, ವೀಣಾ ಕುಪ್ಪೈರ್ ಇಂತಾಚಾಲ ವರ್ಣ ತೆಲುಗು ವರ್ಣ, ಪಟ್ನಂ ಸುಬ್ರಹ್ಮಯ್ಯರ ಅಯ್ಯರವರ ವರ್ಣ, ಟೈಗರ್ ವರದಾಚಾರಿ, ನೆರೂರ್ ಶ್ರೀನಿವಾಸಾಚಾರಿ, ಗೋಮತಿ ಶಂಕರಯ್ಯರ್ ಇವರುಗಳು ಎಲ್ಲ ಆದಿತಾಳದ ವರ್ಣ ಅಲ್ಲಿ ಉಲ್ಲೇಖ ಆಗಿದೆ. ಎರಡು ಅಟ್ಟತಾಳ ವರ್ಣ ತಿರುವಾರೂರ್ ರಾಯಸ್ವಾಮಿ ನಟುವಾರ್, ಅದೊಂದು ದರುವರ್ಣ. ಪಟ್ನಂ ಸುಬ್ರಹ್ಮಣ್ಯರ್ ಮತ್ತೆ ಇನ್ನೊಂದು ಅಟ್ಟತಾಳ ವರ್ಣನು ಕಂಡು ಬರ್ಬೋದು. ಇದರಲ್ಲಿ ಉಲ್ಲೇಖ ಆಗಿಲ್ಲದೆ ಇರೋದು ಬೇಕಾದಷ್ಟಿದೆ. ಸ್ವಾತಿ ತಿರುನಾಳ್ ಮಹಾರಾಜರವರ ಪದವರ್ಣ ರಾಮ ಕಿಲ್ಲರಿಪು ಇದು ವಿರಾಮ, ಚಿತ್ರವೀಣ ರವಿಕಿರಣ್ ಅವರ ಪದವರ್ಮ ವರ್ಣ ಹೊಂದಿದೆ, ವೀಣಾ ಕೃಷ್ಣಮಾಚಾರ್ಯ ಅವರ ವರ್ಣ ಬೇರೆ ಇದೆ. ಸೊ ಪ್ರೀ ಟ್ರಿನಿಟಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದೆ, ಪುರಂದರದಾಸರದು ಮೋಸ್ಟ್ ಆಫ್ ದ ಕೀರ್ತನೆಗಳು ಆಮೇಲೆ ಟ್ಯೂನ್ ಹಾಕಿರೋದು. ಸೊ ಇದು ಒರಿಜಿನಲಿ ಯಾವ್ದ್ರಲ್ಲಿತ್ತು ಅಥವಾ ಇತ್ತ ಅದು ಎಲ್ಲ ಗೊತ್ತಿಲ್ಲ, ಯಾರು ಟ್ಯೂನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟೊಂದು ರಿಸರ್ಚ್ ಮಾಡಿಲ್ಲ. ಬಟ್ ಐ ಮೇಡ್ ಅ ಲಿಸ್ಟ್, ಇದೆಲ್ಲ ಬೇಗಡೆನಲ್ಲಿ ಇವಾಗ ಇಟ್ ಇಸ್ ರೆಂಡರ್ಡ್. ಯಾರ ಮಗನಮ್ಮ, ಹಣ್ಣು ಕೊಂಡನು ಇತ್ಯಾದಿ, ಹುತ್ತುಕಾಡು ವೆಂಕಟಸುಬ್ಬಯ್ಯರವರ ಕಣ್ಕಂಡ ದೈವಮೇ ಎಂದ ಅಂತ ಒಂದು ಕೃತಿ, ಕ್ಷೇತ್ರಜ್ಞರ ಯಾಲ ಪದಾರೆ ಎನ್ನುವ ಒಂದು ಪದ, ಇದನ್ನ ಬೃಂದ ಮುಕ್ತ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಮಾರ್ಗದೇಶಿ ಶೇಷ ಅಯ್ಯಂಗಾರ್ ಅವರ ಪಾಹಿಮಾಂ ಶ್ರೀ ರಘುನಾಯಕ ಬದ್ಧದಾಯಕ ಅನ್ನೋ ಕೃತಿನೂ ಕಂಡು ಬರ್ಬೋದು ಪ್ರೀ ಟ್ರಿನಿಟಿನಲ್ಲಿ. ಸೊ ಟ್ರಿನಿಟಿ ತ್ಯಾಗರಾಜ ಮುತ್ತುಸ್ವಾಮಿ ದೀಕ್ಷಿತರ ಹಾಗೂ ಶ್ಯಾಮಶಾಸ್ತ್ರಿಗಳು ತ್ಯಾಗರಾಜರದ್ದೇ 10 ಕೃತಿಗಳು ಕಂಡುಬಿಡ್ಬೋದು. ಮೂರು ಜಾಸ್ತಿ ಇರ್ಬೋದೇನೋ, ನನಗೆ ಸಿಕ್ಕಿದ್ದು 10. ಸೊ ಇದರಲ್ಲಿ ನಾದೋಪಾಸನ ಇಸ್ ಅ ವೆರಿ ಗ್ರ್ಯಾಂಡ್ ಆದಿತಾಳದ ಕೃತಿ, ವಿಳಂಬ ಕಾಲದಲ್ಲಿದೆ. ಲೋಕವಾನ ಚತುರ ಇದು ಮಂದ್ರ ಸ್ಥಾಯಿನಲ್ಲಿ ಸ್ಟಾರ್ಟ್ ಆಗೋ ಕೃತಿ. ಸುಂದರಿ ನನ್ನಿಂದರಿಲೋ ಇದು ತಿರುವತ್ರಿಯೂರ್ ಪಂಚರತ್ನದಲ್ಲಿ ಒಂದಾಗಿದೆ. ನೀವೇರಾ ಕುಲ ಧನಮು ಒಂದೊಂದರಲ್ಲೂ ವೆರಿ ಇಂಟ್ರೆಸ್ಟಿಂಗ್ ಫ್ರೇಸಸ್ ಸಂಚಾರಸ್ ಅಂಡ್ ದ ಬ್ಯೂಟಿ ಆಫ್ ಬೇಗಡೆ ಕಂಡು ಬರ್ಬೋದು. ಸೊ ಬೇಸಿಕಲಿ ಹೌ ಒನ್ ಡೆವಲಪ್ಸ್ ಅ ಸೆನ್ಸ್ ಆಫ್ ರಾಗ, ಏನೇನು ಪಾಸಿಬಲ್ ಇದೆ, ವಾಟ್ ಯು ಥಿಂಕ್ ಇಸ್ ದ ಬೌಂಡ್ರಿ. ಸೊ ಟ್ರೆಡಿಷನ್ ಮೇಂಟೈನ್ ಮಾಡಬೇಕು, ಯು ಹ್ಯಾವ್ ಟು ಆಲ್ಸೋ ಇನೋವೇಟ್. ಸೊ ಈಗ ಕ್ಲಾಸಿಕಲ್ ಆರ್ಟ್ಸ್ ಅಂತ ತಗೊಂಡಾಗ ಹೌ ವಾಟ್ ಕುಡ್ ಬಿ ದ ಬೌಂಡ್ರಿ. ಸೊ ಅಫ್ ಕೋರ್ಸ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ಬಿಕಮ್ಸ್ ಅ ಥಿನ್ ಲೈನ್ ಬಿಕಾಸ್ ಲಾಟ್ ಆಫ್ ಸೀನಿಯರ್ ಮ್ಯೂಸಿಷಿಯನ್ಸ್ ಡೋಂಟ್ ಮೈಂಡ್ ದೋ ಸಮ್ ಆಫ್ ದ ಫ್ರೇಸಸ್ ಅಂಡ್ ಸಮ್ ವಿಲ್ ಮೈಂಡ್. ಸೊ ಇಟ್ಸ್ ಅ ವೆರಿ ಟ್ರಿಕಿ ಥಿಂಗ್ ಬಟ್ ಆಲ್ಸೋ ಅ ಬ್ಯೂಟಿಫುಲ್ ಥಿಂಗ್ ವಿತ್ ದ ಕ್ಲಾಸಿಕಲ್ ರಾಗಾಸ್. ಹೌಎವರ್ ರಾಗ ಜ್ಞಾನ ಹೆಂಗೆ ಡೆವಲಪ್ ಮಾಡ್ಕೋಬಹುದು ಅಂದರೆ ಸ್ಟಾರ್ಟಿಂಗಲ್ಲಿ ಆಬ್ವಿಯಸ್ಲಿ ಲಾಟ್ ಆಫ್ ಕಾಂಪೋಸಿಷನ್ಸ್ ಕಲ್ತುಕೊಂಡು ಕೇಳಿ ಆಟೋಮೆಟಿಕಲಿ ವೆನ್ ಯು ವೆನ್ ವಿ ಡೆವಲಪ್ ಅ ರಾಗ ನಾವು ಯೋಚನೆ ಮಾಡ್ದಲೇನೆ ಇರೋ ಕಾಂಪೋಸಿಷನ್ಸ್ ಕಲ್ತಿರೋದು ಕೇಳಿರೋ ಕಾಂಪೋಸಿಷನ್ಸ್ ಅಲ್ಲಿ ಇರೋ ಸಂಚಾರಗಳೆಲ್ಲ ವಿ ಕೈಂಡ್ ಆಫ್ ಪ್ಯಾಕೇಜ್ ಇಟ್ ಅಂಡ್ ಪ್ಲೇ ಇಟ್ ಆಸ್ ಅ ರಾಗ. ಸೊ ಮುತ್ತುಸ್ವಾಮಿ ದೀಕ್ಷಿತರವರ ತ್ಯಾಗರಾಜಾಯ ನಮಸ್ತೆ, ವಲ್ಲಭ ನಾಯಕಸ್ಯ, ಶ್ರೀಮಾತಾ ಶಿವ ವಾಮಾಂಗೆ ಇದೆಲ್ಲ ತುಂಬಾ ಜನಪ್ರಿಯವಾಗಿದೆ. ಶ್ಯಾಮಶಾಸ್ತ್ರಿ ಅವರ 4 ಕೃತಿಗಳು ಇದೆಲ್ಲ 4 ಒಂದು ವರ್ಣ ದಯಾನಿದೆ ಮಾಮವ ಅನ್ನುವುದು ಒಂದು ವರ್ಣ. ಅಂಡ್ ಆಲ್ ದೋಸ್ ಕಾಂಪೋಸಿಷನ್ಸ್ ಆರ್ ವೆರಿ ಯುನೋ ಕ್ಲಾಸಿಕಲ್ ಅಂಡ್ ವೆರಿ ಸ್ಪೆಷಲ್. ನಾನೆಲ್ಲ ಓದಕ್ಕೆ ಹೋಗಲ್ಲ. ವಾಲಾಜ್ಪೇಟೆ ವೆಂಕಟರಮಣ ಭಾಗವತರ್ ಅವರದ್ದು, ವೀಣೆ ಕುಪ್ಪಯ್ಯರ್ ಅವರದ ವೀಣಾ ಇಂತಚಾಲಮ ವರ್ಣ ಆಲ್ರೆಡಿ ಹೇಳಿದೆ, ಮೈಸೂರು ಸದಾಶಿವ ರಾಯರು, ಗೋಪಾಲಕೃಷ್ಣ ಭಾರತೀಯರು, ಸುಬ್ಬರಾಯ ಶಾಸ್ತ್ರೀಯರ ಶಂಕರಿ ನೀವೇ ಕೃತಿ ತುಂಬಾ ಪಾಪ್ಯುಲರ್ ಆಗಿದೆ, ರಾಮಸ್ವಾಮಿ ಶಿವನ್, ಮಳವೈ ಚಿದಂಬರ ಭಾರತಿ, ತಿರುವಟ್ರಿಯೂರ್ ತ್ಯಾಗಯ್ಯರ್ ಎಲ್ಲರದು ಸುಮಾರು ಕೃತಿಗಳಿದೆ. ಸ್ವಾತಿ ತಿರುನಾಳ್, ಪಟ್ನಂ ಸುಬ್ರಹ್ಮಣ್ಯರ್, ಬೇಗಡೆ ಪಟ್ನಂ ಸುಬ್ರಹ್ಮಣ್ಯರ್ ಅಂತ ಹೇಳದ್ನಲ್ಲ, ಅವರ ಅಭಿಮಾನ ಎನ್ನದು ಆದಿತಾಳದ ಕೃತಿ ತುಂಬಾ ಪಾಪ್ಯುಲರ್, ಅದನ್ನ ಆಮೇಲೆ ನುಡಿಸ್ತೀನಿ ನಾನು. ಶ್ರೀನೇಶೇಷಣ್ಣ ಅವರ ಒಂದು ತಿಲ್ಲಾನ ಬೇರೆ ಇದೆ. ರಾಮನಾಥ್ಪುರಂ ಅಥವಾ ಪೂಚಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಅನುದಿನ ಮುನು ರೂಪಕ ತಾಳದಲ್ಲಿ ತುಂಬಾ ಜನಪ್ರಿಯವಾಗಿದೆ. ವಯಾಪುರಿ ದೊರೆಸ್ವಾಮಿ ಕವಿರಾಯರ್, ಕೋಟೇಶ್ವರಯ್ಯರ್, ಧರ್ಮಪುರಿ ಸುಬ್ಬರಾಯರ್, ಮುತ್ತಯ್ಯ ಭಾಗವತರ್, ಪಾಪನಾಶ ಶಿವಂ, ಅಂಬುಜಂ ಕೃಷ್ಣ, ಡಾಕ್ಟರ್ ಬಾಲ್ಮುರಳಿ ಕೃಷ್ಣ, ಚೌಡಯ್ಯರ್ ಅವರ ಒಂದು ತಿಲ್ಲಾನ ಇದೆ. ಜಿ ಎನ್ ಬಿ ಅವರ ಪದ ಮಳರ್ ನಿಲಯ ಅಂತ ಒಂದು ಪದರ್ ಮಳರಿ ನಯೆ ಅನ್ನೋದು ಕೃತಿ ಹೊಂದಿದೆ. ಬೇಕಾದಷ್ಟಿದೆ ಇದರಲ್ಲಿ.
ಎಲ್ಲದೂ ಒಂದೊಂದೇ ಕೃತಿ ತಗೊಂಡ್ಬಿಟ್ಟು ಏನೇನು ಸ್ಪೆಷಾಲಿಟಿ ಅಂತೆಲ್ಲ ಹೇಳ್ಬೋದು, ಬಟ್ ಅದಕ್ಕೆ ಸಮಯ ಇಲ್ಲ. ಸೊ ನಾನು ಮುಂದಕ್ಕೆ ಹೋಗ್ತೀನಿ. ಹಿಂದೂಸ್ತಾನಿನಲ್ಲಿ ಬಿಹಾಗಡ ಅನ್ನೋ ರಾಗ ನಾಟ್ ಸೋ ಪಾಪ್ಯುಲರ್. ಇಟ್ಸ್ ಯೂಶಲಿ ಸಂಗ್ ಇನ್ ದ ಲೇಟ್ ಈವ್ನಿಂಗ್. ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಬಿಹಾಗಡಾಸ್. ಬಿಹಾಗಡ ಬಿಲಾಂಗ್ಸ್ ಟು ಬಿಲಾವಲ್ ಥಾಟ್. ಸೊ ಒನ್ ಈಸ್ ಅ ಮಿಕ್ಸ್ಚರ್ ಆಫ್ ಬೇಹಾಗ್ ಆ್ಯಂಡ್ ಮಾಂಡ್. ಇದರಲ್ಲಿ ಶುದ್ಧ ಮಧ್ಯಮ ಮತ್ತು ಕೈಶಕಿ ನಿಷಾದ ಇರುವುದಿಲ್ಲ. ಇದೂ ಶಾಡವ ಸಂಪೂರ್ಣ ರಾಗ. ಆರೋಹಣದಲ್ಲಿ ರಿಷಭ ವರ್ಜ. ಇನ್ನೊಂದು ಟೈಪ್ ಆಫ್ ಬಿಹಾಗಡ ದಟ್ ಹಿಂದೂಸ್ತಾನಿ ಮ್ಯೂಸಿಷಿಯನ್ ಸಿಂಗ್, ದಿಸ್ ಹ್ಯಾಸ್ ಅ ಕೋಮಲ್ನಿ, ಅಂದರೆ ನಮ್ಮ ಕೈಶಕಿ ನಿಷಾದ, ವಿಚ್ ಇಸ್ ಅ ವೆರಿ ಗುಡ್ ಬ್ಯೂಟಿಫುಲ್ ಸಂಚಾರ. ಆ್ಯಂಡ್ ಶ್ರೀ ಕಲ್ಯಾಣ್ ಅನ್ನುವ ಹಿಂದೂಸ್ತಾನಿ ರಾಗ ಪ್ರಾಬಬ್ಲಿ ಕೈಶಕಿ ನಿಷಾದ ಜೊತೆ ಹಾಡಿದ್ರೆ ಇನ್ಸ್ಟೆಡ್ ಆಫ್ ಪ್ರತಿ ಮಧ್ಯಮ ಇಟ್ ಸೌಂಡ್ಸ್ ವೆರಿ ಮಚ್ ಸಿಮಿಲರ್ ಟು ಕರ್ನಾಟಿಕ್ ಬೇಗಡ ಅಂತ ಹೇಳ್ಬೋದು. ಇದರಲ್ಲಿ ಫಿಲ್ಮ್ ಮ್ಯೂಸಿಕ್ ಅಲ್ಲೂ ತುಂಬ ಉಲ್ಲೇಖಗಳಿದೆ. ಮಲಯಾಳಂ ಸಾಂಗ್ ಇನ್ನಾಳೆ ನೀಯೋರು, ಸ್ತ್ರೀ ಅನ್ನೋ ಫಿಲ್ಮ್ ಅಲ್ಲಿ ಎರಡು ವರ್ಷನ್ ಇದೆ ಇದು, ಯೇಸುದಾಸ್ ಅವ್ರು ಹಾಡಿದ್ದು, ಎಸ್ ಜಾನಕಿ ಅವ್ರು ಹಾಡಿದ್ದು. ಸೊ ಲಾಟ್ ಮೋರ್ ಪಾಪ್ಯುಲರ್ ವರ್ಷನ್ಸ್. ಐ ವಿಲ್ ಆಲ್ಸೋ ಸ್ಕಿಪ್ ದಿಸ್ ಸ್ಲೈಡ್. ಪ್ರಾಬ್ಲಿ ಐ ವಿಲ್ ಆಲ್ಸೋ ಶೇರ್ ದಿಸ್ ಪ್ರೆಸೆಂಟೇಷನ್ ದಟ್ ಐ ಹವ್ ಮೇಡ್, ಸೊ ದಟ್ ಇಫ್ ಸಮನ್ ವಾಂಟ್ಸ್ ಟು ರೆಫರ್ ಆರ್ ವಾಂಟ್ಸ್ ಟು ಗೆಟ್ ಬ್ಯಾಕ್ ಥಿಂಗ್ಸ್ ದಟ್ ಐ ಹವ್ ನಾಟ್ ಟಚ್ಡ್, ದೇ ಕುಡ್ ಡೂ ಸೋ. ಐ ಹವ್ ಆಲ್ಸೋ ಟೇಕನ್ ಅ ಲಾಟ್ ಆಫ್ ಗಿವನ್ ಅ ಲಾಟ್ ಆಫ್ ರೆಫರೆನ್ಸ್, ಐ ಹವ್ ಟೇಕನ್ ಇನ್ಫಾರ್ಮೇಶನ್ ಫ್ರಮ್ ಲಾಟ್ ಆಫ್ ಬ್ಲಾಗ್ಸ್, ರಸಿಕಾಸ್ ಡಾಟ್ ಆರ್ ಜಿ ಅಂಡ್ ಸಾನ್. ಇದರ ಪಿ ಪಿ ಟಿ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂಡ್ ದೇರ್ ಆರ್ ಲಾಟ್ ಆಫ್ ವಂಡರ್ಫುಲ್ ಪಾಪ್ಯುಲರ್ ರೆಂಡಿಷನ್ಸ್ ಬೈ ವೆಟರನ್ ಮ್ಯೂಸಿಷಿಯನ್ಸ್. ಸೊ ಒಂದ್ ಕಡೆ ಕಾಂಪೋಸಿಷನ್ಸ್ ಆದ್ರೆ ಆ ಕಾಂಪೋಸಿಷನ್ಸ್ನೇ ಅತ್ಯಂತ ಬ್ಯೂಟಿಫುಲ್ ಏನೋ ರೀತಿಯಲ್ಲಿ ಹಾಡಿರುವ ನುಡಿಸಿರುವ ವೆಟರನ್ ಮ್ಯೂಸಿಷಿಯನ್ ಸಮ್ ಆಫ್ ದೇಮ್ ಐ ಹ್ಯಾವ್ ನೇಮ್. ದೇರ್ ಆರ್ ಅ ಲಾಟ್ ಮೋರ್. ರಾಮನಾಥ್ ಕೃಷ್ಣನ್ ಅವರ ಅಭಿಮಾನವೆಂದು ಕೃತಿ ರೆಂಡಿಷನ್, ಆಲಾಪನೆ ಕೃತಿ ಅಂಡ್ ವೆರಿ ಬ್ಯೂಟಿಫುಲ್. ಶೆಮನ್ಗುಡಿ ಶ್ರೀನಿವಾಸಯ್ಯರ್ ಅವರ ಮತ್ತು ಎಂ ಡಿ ರಾಮನಾಥನ್ ಇಬ್ಬರು ವಲ್ಲಭ ನಾಯಕಸ್ಯ ಕೃತಿಯನ್ನು ಹಾಡಿದ್ದಾರೆ. ಇಟ್ಸ್ ವೆರಿ ಡಿಫ್ರೆಂಟ್, ದರ್ ಇಂಟರ್ಪ್ರಿಟೇಷನ್ಸ್ ಇಸ್ ವೆರಿ ಡಿಫ್ರೆಂಟ್. ಸೊ ಯು ಕ್ಯಾನ್ ಲಿಸನ್ ಟು ಇಟ್. ಲಾಲ್ಗುಡಿ ಜಯರಾಮನ್ ಸರ್ಸ್ ರೆಂಡಿಷನ್ ಆಫ್ ನಾದೋಪಾಸನ, ಕೆ ವಿ ಎನ್ ಮಾಮಾಸ್ ಕಡೈಕನ್ ಅಂಡ್ ತ್ಯಾಗರಾಜಯ ನಮಸ್ತೆ ಇಸ್ ವೆರಿ ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ಈ ಕಡೈಕನ್ ಕೃತಿನಲ್ಲಿ ಬೇರೆ ಬೇರೆ ಎಡುಪುಗಳಲ್ಲಿ ಸ್ವರ ಹಾಕೋ ಆಪರ್ಚುನಿಟೀಸ್ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾಂಪೋಸಿಷನ್. ಡಿ ಕೆ ಜಯರಾಮನ್ ಸರ್ಸ್ ರೆಂಡಿಷನ್ ಆಫ್ ಶಂಕರಿ ನೀವೆ, ದೊರೆಸ್ವಾಮಿ ಅಯ್ಯಂಗಾರ್ಸ್ ರೆಂಡಿಷನ್ ಆಫ್ ನಾದೋಪಾಸನ, ಬೃಂದಮ್ಮಾಸ್ ರೆಂಡಿಷನ್ ಆಫ್ ಕ್ಷೇತ್ರಜ್ಞಾಸ್ ಪದ ನಲ್ಲಪದರೆ ಬಾಲ ಅವರು ಅಂಡ್ ಬಾಲಸ್ವರ ಸರಸ್ವತಿಯವರ ಪದ ಯಾರುಕ್ಕಾಗಿಲುಂ ಭಯಮ. ದಿಸ್ ಇಸ್ ಆಲ್ಸೋ ವೆರಿ ಪಾಪ್ಯುಲರ್ ಕಾಂಪೋಸಿಷನ್, ತುಂಬಾ ಕಚೇರಿಗಳೆಲ್ಲ ಕೇಳಬಹುದು. ಮಧುರೈಮಣಿಯರವರ ರೆಂಡಿಷನ್ ಅನುದಿನಮ್ನು, ಬೇಕಾದಷ್ಟು ಪಲ್ಲವಿಗಳು ಟಿ ಆರ್ ಸುಬ್ರಹ್ಮಣ್ಯಮು, ಎಂ ಎಸ್ ಗೋಪಾಲಕೃಷ್ಣನ್ ಸರು, ರಮಣಿ ಸರು, ಸಿಕ್ಕಾಪಡೆ ವೆಟರನ್ ಮ್ಯೂಸಿಷಿಯನ್ಸ್ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ದೇರ್ ಮೋರ್ ದೆನ್ ದೇರ್ ಕೆಪಾಸಿಟಿ, ಇಟ್ಸ್ ದೇರ್ ಪವರ್ ಆಫ್ ಗೆಟಿಂಗ್ ಇನ್ ಟು ದ ರಾಗ ದಟ್ ಕನೆಕ್ಟ್ಸ್ ಅ ರಸಿಕ ಅಂಡ್ ಫೆಲೋ ಮ್ಯೂಸಿಷಿಯನ್ ಆರ್ ಅಪ್ಕಮಿಂಗ್ ಮ್ಯೂಸಿಷಿಯನ್ ವಾಟ್ ಎವರ್ ಟು ದೇರ್ ಎಕ್ಸ್ಪರ್ಟೀಸ್. ಸೊ ಆಲ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ರೆಂಡಿಷನ್ಸ್ ವಿಚ್ ಯು ಕ್ಯಾನ್ ಪ್ರಾಬ್ಲಿ ಹಿಯರ್ ಆನ್ ಯೂಟ್ಯೂಬ್ ಅಂಡ್ ಯುನೋ ಅದರ್ ಮೀಡಿಯಾ. ಟಿ ಆರ್ ಮಹಲಿಂಗಮ್ ಸರ್ದು ಡೀಲಿಂಗ್ ಆಫ್ ಬೇಗಡೆ, ಆಕ್ಚುಲಿ ಹಿಸ್ ಡೀಲಿಂಗ್ ಆಫ್ ಮೋಸ್ಟ್ ಆಫ್ ದ ರಾಗಾಸ್ ಆರ್ ವೆರಿ ವೆರಿ ಡಿಫರೆಂಟ್ ಅಂಡ್ ಇಟ್ಸ್ ಕೈಂಡ್ ಆಫ್ ಅಕ್ವೈರ್ಡ್ ಟೇಸ್ಟ್ ಅಂತ ಅನ್ಬೋದು. ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಫ್ರೇಸಸ್ ಹಿ ಹಸ್ ಪ್ಲೇಡ್. ಬೇಕಾದಷ್ಟು ಈ ತರ ಬ್ಯೂಟಿಫುಲ್ ಸಂಚಾರಗಳನ್ನ ಮಾಡಿದ್ದಾರೆ. ಐ ವಿಲ್ ಪ್ರಾಬ್ಲಿ ಸ್ಟಾಪ್ ಸ್ಪೀಕಿಂಗ್ ಹಿಯರ್ ಅಂಡ್ ಐ ವಿಲ್ ಪ್ಲೇ ಪಟ್ನಂ ಸುಬ್ರಹ್ಮಣ್ಯರ್ಸ್ ಕಾಂಪೋಸಿಷನ್ ಇನ್ ಬೇಗಡೆ. ಐ ಹೋಪ್ ಐ ಹ್ಯಾವ್ ಸ್ಟಾಪ್ ಶೇರಿಂಗ್ ಮೈ ಸ್ಕ್ರೀನ್.
Thank you.
Thank you.
ಯೂಶುವಲ್ ಆಗಿ ತಾನ ನುಡಿಸಿದಂಗೆ ಆಕ್ಚುಲಿ ನುಡಿಸ್ಲಿಲ್ಲ ಯಾಕೆ ಅಂದ್ರೆ ರಾಗದ ಸತ್ವ ಸ್ವಲ್ಪ ಜಾಸ್ತಿ ಬರಲಿ ಅಂತ ತಾನದ ಯೂಶುವಲ್ ಫಾರ್ಮ್ಯಾಟ್ ಗಿಂತ ಡಿಫ್ರೆಂಟ್ ಆಗಿ ನುಡಿಸಿದೀನಿ ಇದರಲ್ಲಿ ಈಗ ಅಭಿಮಾನಂ ಎಂದು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಆದಿತಾಳದ ಕೃತಿ Thank you.
ಅವಕಾಶವಾಗಿ ಎಲ್ಲ ರಸಿಕರಿಗೂ ಸ್ವಾಮೀಜಿಯವರಿಗೂ ನನ್ನ ಗುರುಗಳಿಗೂ ಹಾಗೂ ಪಟ್ಟಾಭಿರಾಮ್ ಸರ್ಗ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಫಾರ್ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ ದಿಸ್ ಹ್ಯಾಪನ್ಸ್ ಟು ಬಿ ಒನ್ ಆಫ್ ಮೈ ಫಸ್ಟ್ ಪ್ರೆಸೆಂಟೇಷನ್ಸ್ ಎವರ್ ಮ್ಯೂಸಿಕ್ ನೋಡಿದ್ರೆ ಸೊ ನನಗೆ ಆದಷ್ಟು ನನಗೆ ಬಂದಷ್ಟು ತಿಳಿಸ್ಕೊಟ್ಟಿದ್ದೀನಿ ಈ ರಾಗದ ಸ್ಪೆಷಾಲಿಟಿ ಇನ್ನೂ ಬೇಕಾದಷ್ಟಿದೆ ಯು ಕ್ಯಾನ್ ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಇಟ್ ಇಸ್ ಆಲ್ವೇಸ್ ಗುಡ್ ಟು ನೋ ಸಮಥಿಂಗ್ ಬಿಫೋರ್ ಎಂಜಾಯಿಂಗ್ ಸಮಥಿಂಗ್ ಬಟ್ ದೇರ್ ಇಸ್ ಆಲ್ಸೋ ಅ ಸ್ಲೈಟ್ ಡ್ರಾಬ್ಯಾಕ್ ಮ್ಯೂಸಿಕಲ್ಲಿ ಏನಾಗೋಗುತ್ತೆ ದ ಮೋರ್ ಯು ಲರ್ನ್ ಪ್ರಾಬಬ್ಲಿ ದ ಲೆಸ್ ಯು ಎಂಜಾಯ್ ಇನ್ ಟರ್ಮ್ಸ್ ಬಿಕಾಸ್ ಯುವರ್ ಎಕ್ಸ್ಪೆಕ್ಟೇಷನ್ ಯುವರ್ ಲೆವೆಲ್ ಆಫ್ ಎಂಜಾಯ್ಮೆಂಟ್ ಕೂಡ ಇನ್ಕ್ರೀಸ್ಡ್ and probably mediocre playing
you will not enjoy. So the knowing music has both sides of it. Performers, students have no choice. They have to learn. Rasikarige ragagala details. Definitely, adashtu kalkondashtu, they can relate to music more and more. They can enjoy more. Probably they can also upskill themselves to enjoy better and better music. A music, each and every musicality, onondu subtle phrases, subtle, you know, all the, you know, characteristics of a raga, and in each composition, rendition, how can it be better? How can it be better? What is good? What is, you know, what can be better in your thoughts? It will instigate. So thank you so much for this wonderful opportunity for me to present Raga Begade. I hope you liked it. Over to Pattabhi sir for his expert comments. I'm sure he will have a lot of things that I have missed to convey to you. Thank you. ಧನ್ಯವಾದಗಳು ವಿದ್ವಾನ್ ಅನಿರುದ್ರ ಅವರಿಗೆ. ತುಂಬಾ ಅದ್ಭುತವಾಗಿ ನಮ್ಗೆ ವಿಸ್ತಾರವಾಗಿ ಬೇಗಡೆ ಒಂದು ಪರಿಚಯನ ಮಾಡಿಕೊಟ್ಟಿದ್ದೀರಾ. ಸಾಮಾನ್ಯವಾಗಿ ಅನಿರುದ್ಧ ಅವ್ರನ್ನ ನಮ್ಮಗಳ ಜೊತೆ ಅಥವಾ ವೈಲಿನ್ ಸೋಲೋ ನಮ್ಮಗಳ ಜೊತೆ ಅಕಂಪನಿಮೆಂಟ್ ವೈಲಿನ್ ನಲ್ಲಿ ಕೇಳಿ ಅಭ್ಯಾಸ ಆಗಿದೆ. ಆದ್ರೆ ಇವತ್ತು ಅವ್ರು ಎಷ್ಟು ಸೊಗಸಾಗಿ ವೈಲಿನ್ ನುಡಿಸ್ತಾರೋ ಅಷ್ಟೇ ಸೊಗಸಾಗಿ ಹಾಡ್ತಾರೆ ಅಂತ ಗೊತ್ತಾಯಿತು ನಮ್ಮೆಲ್ರಿಗೂ. ಅಂಡ್ ಅವ್ರು ಅಷ್ಟೇ ಸೊಗಸಾಗಿ ಮಾತಾಡ್ತಾರೆ. ಎಕ್ಸ್ಪ್ಲನೇಷನ್ಸ್ ವಾಸ್ ಸೋ ನೀಟ್, ಅದು ನಮ್ಗೆ ಇವತ್ತು ಗೊತ್ತಾಗಿ ಬಂತು. ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನೀಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಇವತ್ತು ನಮ್ಮೊಂದಿಗೆ ಎಕ್ಸ್ಪರ್ಟ್ ಸ್ಪೀಕರ್ ಆಗಿ ವಿದ್ವಾನ್ ಪಟ್ಟಾಭಿರಾಮ್ ಪಂಡಿತ್ ರವರು ಇದ್ದಾರೆ. ಅವರು ನಮ್ಮ ಜಿ ಆರ್ ಸ್ವಾಮಿಗಳ ಅತ್ಯಂತ ಪ್ರಿಯವಾದಂತಹ ಸಂಗೀತಗಾರರಲ್ಲಿ ಗಾಯಕರಲ್ಲಿ ಒಬ್ರು. ಹಾಗಾಗಿ ಇವತ್ತು ಅವರು ನಮ್ಮೊಂದಿಗೆ ಇರೋದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಒಂದು ವಿಷಯ. ಸೊ ಈಗ ಪಟ್ಟಾಭಿ ಸರ್ ಮಾತಾಡೋದನ್ನ ಕೇಳೋಣ, ಮಾತಾಡೋದನ್ನ ಹಾಡೋದನ್ನ ಕೇಳೋಣ, ಅವರ ಒಂದು ಬೇಗಡೆಯ ಸ್ವರೂಪವನ್ನ ಕೇಳೋಣ. ನಮಸ್ಕಾರ, ಥ್ಯಾಂಕ್ ಯು ಅಂಜಲಿ. ನಮಸ್ಕಾರ ಎಲ್ಲರಿಗೂ. ಸ್ವಾಮಿಗಳಿಗೆ ನನ್ನ ಪ್ರಣಾಮಗಳು. ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಿದೆ ಬಟ್ ಕಾಣಿಸ್ತಿಲ್ಲ. ಹೌದು, ನಾನು ನಂದು ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ವಿಡಿಯೋ ಬೇಡ, ಅದ ಇಲ್ಲಾಂದ್ರೆ ಕ್ಲಾರಿಟಿ ಇರಲ್ಲ ಅಂತ ನಾನು ವಿಡಿಯೋ ಆನ್ ಮಾಡಿಲ್ಲ. ಸರಿ, ಕೇಳಿಸ್ತಿದೆ. ಇವತ್ತು ಅನಿರುದ್ಧ ತುಂಬಾ ಚೆನ್ನಾಗಿ ತುಂಬಾ ಒಂದು ಕಾಂಪ್ರಹೆನ್ಸಿವ್ ಅಂತ ಕರಿತೀನಿ, ಅದನ್ನ ಕಾಂಪ್ರಹೆನ್ಸಿವ್ ಆಗಿ ಇವತ್ತು ಕವರ್ ಮಾಡ್ದ. ನನ್ಗಿನ್ನ ತುಂಬಾ ಚಿಕ್ಕವನು, ನಮ್ಗೆಲ್ಲರು ನಮ್ ತಮ್ಮಂದ್ರು ಇರಲ್ಲಾರು, ಹಾಗಾಗಿ ನಾನು ಆ ಒಂದ್ ಸಲಿಗೆ ತಗೊಂಡು ನಾನು ಏಕವಚನದಲ್ಲಿ ಮಾತಾಡ್ತೀನಿ, ಕ್ಷಮಿಸ್ಬೇಕು. ಒಂದು ವಿಷಯ ಹೇಳ್ದ, ನೋಯಿಂಗ್ ಮ್ಯೂಸಿಕ್ ಅಂತ, ವೆನ್ ನನ್ನ ಒಪಿನಿಯನ್ನು ವೆನ್ ಆರ್ಟ್ ಅಂಡ್ ಸೈನ್ಸ್ ಈಚ್ ಪ್ಲೇ ದೇರ್ ರೆಸ್ಪೆಕ್ಟಿವ್ ರೋಲ್ಸ್ ಜುಡಿಷಿಯಸ್ಲಿ ದ ಮ್ಯೂಸಿಕ್ ವಿಲ್ ಬಿ ಎ ಟ್ರೂ ನಾದೋಪಾಸನ. ಇದನ್ನ ನಾನು ಸುಮಾರು ಸರ್ತಿ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀನಿ, ಬಟ್ ಬೇರೆಯವರಿಂದಲೂ ನಾನು ಸುಮಾರು ದೊಡ್ಡವರು ದೊಡ್ಡ ಆರ್ಟಿಸ್ಟ್ ಗಳಿಂದಲೂ ನಾನು ಇದನ್ನ ಕೇಳಿದೀನಿ. ಇವತ್ತು ವೆರಿ ವೆಲ್ ಆರ್ಟಿಕ್ಯುಲೇಟೆಡ್, ನೋಡಿ ಎಷ್ಟು ಅದ್ಭುತವಾಗಿ. ಫಸ್ಟ್ ಬೇಗಡೆಯ ಓವರ್ ವ್ಯೂ, ಆಮೇಲೆ ರಾಗ ಲಕ್ಷಣ, ಆಮೇಲೆ ರಾಗ ಸ್ವರೂಪ, ಆಮೇಲೆ ಗ್ರಂಥಗಳ ಒಂದು ರೆಫರೆನ್ಸು, ನಂತರ ಕಾಂಪೋಸರ್ ವ್ಯೂ ಆಫ್ ರಾಗ ಬೇಗಡ, ಅದನ್ನ ಅಂದ್ರೆ ಯಾವ್ದು ಗುರು ದೀಕ್ಷಿತರು ಹೇಗೆ ಟ್ರೀಟ್ ಮಾಡಿದ್ದಾರೆ, ಒಂದು ತ್ಯಾಗರಾಜರು ಹೇಗೆ ಟ್ರೀಟ್ ಮಾಡಿದ್ದಾರೆ, ಒಂದು ಪಟ್ನಂ ಸುಬ್ರಹ್ಮಣ್ಯರ್ ಹೇಗೆ ಟ್ರೀಟ್ ಮಾಡಿದ್ದಾರೆ, ಆಮೇಲೆ ಒಂದು ಆರ್ಟಿಸ್ಟ್ ವ್ಯೂ ಆಫ್ ರಾಗ ಬೇಗಡ, ಇದೊಂದು ಇಷ್ಟನ್ನು ಇವತ್ ಕವರ್ ಮಾಡ್ಕೊಂಡು ಬಂದ ಅನಿರುದ್ಧ. ತುಂಬಾ ನಾನ್ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ನೋ ಎಲ್ಲವೂ ಸುಮಾರು ಎಲ್ಲವೂ ಹೇಳ್ಬಿಟ್ಟ. ತುಂಬಾ ಅದ್ಭುತವಾಗಿ ಒಂದ್ ಹೇಳಿದ್ದೇನಪ್ಪ ಅಂತಂದ್ರೆ, ಬೇಗಡೆ ಸಾರ್ವಕಾಲಿಕ ರಾಗ, ಲೇಟ್ ಆಫ್ಟರ್ನೂನ್ ಆರ್ ಈವ್ನಿಂಗ್ ಅಂತಾನೆ, ಆದಿನಾಟ ಅಂತ್ಯ ಸುರುಟಿ, ಬೇಗದ ಬೇಗಡ ಮೀಗಡ ಅಂತ, ಎಷ್ಟು ಅದ್ಭುತವಾಗಿದೆ ನೋಡಿ. ಅದು ಎನಿವೇರ್ ಇನ್ ದ ಕಾನ್ಸರ್ಟ್ ವಿಚ್ ಎವರ್ ಕಾಂಪೋಸಿಷನ್ ವಿಚ್ ಎವರ್ ಸೀಕ್ವೆನ್ಸ್ ಅದನ್ನ ಹಾಡಿದ್ರು ಅದು ಒಂದು ಕಳೆ ಕಟ್ಟುವಂತ ರಾಗ ಅದು. ಮತ್ತೆ ಬೇಗಡೆಯ ಒಂದು ಚರಿತ್ರೆನು ಹಿಸ್ಟಾರಿಕಲ್ ರೆಫರೆನ್ಸ್ ಆಯ್ತು, 15th century-16th century ಆಮೇಲೆ ಹೌ ಇಟ್ ಹಸ್ ಇವಾಲ್ವ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಬೋತ್ ಟ್ರಿನಿಟಿ ಅಂಡ್ ಪೋಸ್ಟ್ ಟ್ರಿನಿಟಿ. ರಾಗ ಲಕ್ಷಣಕ್ಕೆ ಬಂದಾಗ ತುಂಬಾ ಚೆನ್ನಾಗಿ ಶೃಂಗಾರ ರಸ, ಒಂದು ಒಂದು ರಂಜಕತ್ವ ಅಂತ, ಅದ್ರೊಳಗೂನು
ಇಟ್ ಈಸ್ ಮೋರ್ ಸೂಟೆಡ್ ಫಾರ್ ಎ ಟ್ರೆಡಿಷನಲ್ ಸ್ಲಾಶ್ ಕ್ಲಾಸಿಕಲ್ ರಾಗ ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಣೆ ಕೊಟ್ಟ. ಲೈಟ್ ಕಂಪೋಸಿಷನ್ಸ್ ಅನ್ನೋದು ಲೈಟ್ ಅನ್ನಕ್ಕಿನ್ನ ಡಿಫ್ರೆಂಟ್ ಎಮೋಷನ್ ಜನರೇಟರ್, ಒಂದು ಒಂದು ಶೃಂಗಾರದ ಎಮೋಷನ್ ಜನರೇಟ್ ಮಾಡಿದಾಗ್ಯೂ ಅದು ಅದನ್ನ ಲೈಟ್ ಅನ್ಕೋಬೇಕಾಗಿಲ್ಲ, ಅದೊಂದು ಡಿಫರೆಂಟ್ ಫ್ಲೇವರ್ ಅಂತ ಅನ್ಕೋಬಹುದು ಅದನ್ನ. ಆದ್ರೂ ಲೈಟ್ ಕಾಂಪೋಸಿಷನ್ಸ್ ಆರ್ ಲೆಸ್, ಬಟ್ ಸಾವೇರಿ ಆನಂದ ಭೈರವಿ ಈ ಒಂದು ಒಂದು ಕ್ಲಾಸ್ ಆಫ್ ರಾಗಸ್ ಅಲ್ಲಿ ಬೇಗಡೆ ಬೇಗಡೆ ಹಾಡಿ ಗೆಲ್ಲೋದು ತುಂಬಾ ಕಷ್ಟ, ಒಂದು ಮನೆ ಗೆಲ್ಲೋದು ತುಂಬಾ ತುಂಬಾ ಕಷ್ಟ. ಎಸ್ಪೆಷಲಿ ಇನ್ನೊಂದು ನನ್ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಗ್ರಂಥಗಳ ಒಂದು ರೆಫರೆನ್ಸ್, ಸಂಗ್ರಹ ಚೂಡಾಮಣಿ, ಆಮೇಲೆ ಬೇರೆ ಬೇರೆ ಹೆಸರಿನ ಅಂದ್ರೆ ಈ ಬೇಗಡೆಯನ್ನ ಬೇರೆ ಬೇರೆ ಹೆಸರಲ್ಲಿ ಬಿಹಾಗಡ ಬಿಹಾಗಡ ಅಂತ ಒಂದು ಕರೆಯೋದು, ಹಿಂದೂಸ್ತಾನಿ ಒಂದು ಬಿಹಾಗಡ ಟೂ ಆ ಶ್ರೀ ಕಲ್ಯಾಣ್ ಜೊತೆ ಒಂದು ಹೇಳಿದ್ದು, ಬ್ಯಾಗಡ ಅಂತ ಇನ್ನೊಂದು ಹೇಳಿದ್ದು ತುಂಬಾ ತುಂಬಾ ಚೆನ್ನಾಗಿತ್ತು. ರಾಗಸ್ವರೂಪ ಬಂದಾಗ ಕಾಕಲಿ ನಿಷಾದ ಆದಷ್ಟು ಕಮ್ಮಿನೆ, ಇದು ನನ್ನ ಒಪಿನಿಯನ್. ಕೈಶಿಕಿ ನಿಷಾದನೇ ಪ್ರಿಡಾಮಿನೆಂಟ್ ಆಗಿರುತ್ತೆ. ಕಾಕಲಿ ನಿಷಾದ ಭಾಷಾಂಗ ಅಂತ ಕರಿತೀವಿ ನಾವು, ಇದು ಉತ್ತರ ಭಾರತದ ಇನ್ಫ್ಲೂಯೆನ್ಸ್ ಅಂತಲ್ಲ, ಭಾಷಾಂಗ ಅಂದ್ರೆ ಎಲ್ಲಿಂದ ಬಂದು ಇನ್ಫ್ಲೂಯೆನ್ಸ್ ಆಗಿದ್ರು ಅದನ್ನ ಭಾಷಾಂಗ ಅಂತ ಒಂದು ನಾವು ಕರಿತೀವಿ ಅದನ್ನ. ಭಾಷಾಂಗ ಅದರೊಳಗಡೆ ಈ ಒಂದೇ ನಿಷಾದ ಎರಡು ನಿಷಾದ ಒಂದು ಒಂದು ಇದ್ರೊಳಗೆ ಬಂದ್ರೆ ಅದು ಅದು ಭಾಷಾಂಗ. ಯಾಕಪ್ಪ ಅಂದ್ರೆ ಎರಡು ಸ್ವರಗಳು ಬರ್ತಾ ಇದೆ ಅಂತ. ಅಂಡ್ ಅಫ್ಕೋರ್ಸ್ ದ ಯೂಸೇಜ್ ಇಸ್ ಆಲ್ಸೋ ಎವಾಲ್ವ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಹಾಗಾಗಿ ಫ್ಲೇವರ್ ಇಸ್ ಆಲ್ಸೋ ಎನ್ಹಾನ್ಸ್ಡ್ ಅನ್ನಕ್ಕಿನ್ನ ವೆರಿ ಡಿಫ್ರೆಂಟ್ ಫ್ಲೇವರ್ ಇಸ್ ಆಲ್ಸೋ ಬೀಂಗ್ ಪ್ರೊವೈಡೆಡ್. ಅದರೊಳಗಡೆ ತುಂಬಾ ಚೆನ್ನಾಗಿ ಷಡ್ಜ ಗಾಂಧಾರದ್ದು ಮಧ್ಯಮ ಮತ್ತೆ ನಿಷಾದದ ಜೀವ ಎಷ್ಟು ಚೆನ್ನಾಗಿ ಹೇಳದ ನೋಡಿ. ನೋಡಿ ಒಂದೇ ಒಂದೇ ಫ್ರೇಸು ಒಂದೇ ಸಂಗತಿ ಮಧ್ಯಮ ಎರಡು ಎರಡು ಮಧ್ಯಮ ಬಂದ್ಬಿಡ್ತು, ಮೂರು ಮಧ್ಯಮ ಬಂತು, ನಾಲ್ಕು ಮಧ್ಯಮ ಅಂತೀನಿ. ಅಂತ ಅಂದ್ ವಿಶ್ವ ವಿಶ್ವ ಅಂದ್ರೆ ಒಂದೇ ಕಾಂಪೋಸಿಷನ್ ಅಲ್ಲಿ ಒಂದು ಪಲ್ಲವಿಯಲ್ಲಿ ಅದೇ ಮಧ್ಯಮ ಎರಡು ಮೂರು ಮಧ್ಯಮಗಳು ಬರ್ತಾ ಇವೆ, ಅಪ್ರಾಪ್ರಿಯೇಟ್ ಪ್ಲೇಸ್ಮೆಂಟ್. ಅನುಪಲ್ಲವಿಲಿ ನೋಡಿ ವೇದೋದ್ಧಾರುಲು ಅದಾದ್ಮೇಲೆ ವಿಶ್ವಮೆಲ್ಲ ಅದನ್ನ ಹೆಂಗ್ ಬೇಕಾದ್ರೂ ಹೊಡ್ಬೋದು. ನನ್ಗೆ ನಮ್ಮ ಕೆ ವಿ ಎನ್ ಮಾಮ ಈ ರೀತಿ ಹೇಳ್ಕೊಟ್ಟಿದ್ರು, ವಿಶ್ವಮೆಲ್ಲ ಅಂದ್ರೆ ಪ್ಲೇನ್ ಮಧ್ಯಮ ಹಿಡಿದಾಗ ಹೇಗೆ ಒಂದು 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 ವೀರ ರಸ ಬರುತ್ತೆ ನೋಡಿ. ಒಂದು ಒಂದು ಇದು ಇದು ಒಂದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ ನಾನು. ಆಮೇಲೆ ಕಾಕಲಿ ನಿಷಾದ ಇಟ್ಸ್ ವೆರಿ ಕ್ಲೋಸ್ ಟು ಷಡ್ಜ, ವೆರಿ ವೆರಿ ಟ್ರೂ, ವೆರಿ ವೆಲ್ ಸೆಟ್. ಆಕ್ಚುಲಿ ಆ ಚುದ್ಧ ಷಡ್ಜ ಅನ್ನೋದನ್ನ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ. ಈ ರಾಗ ಹೇಗೆ ಅಂದ್ರೆ, ಒನ್ಸ್ ಅಗೇನ್ ಇಟ್ ಇಸ್ ಮೈ ವ್ಯೂ, ಈ ರಾಗವನ್ನ ನಾವು ಎಷ್ಟು ನಿಧಾನಕ್ಕೆ ತಗೊಂಡು ಹೋಗ್ತೀವೋ ಅಷ್ಟು ಕೊಡ್ತಾ ಬರುತ್ತೆ. ನಾನು ಹಿಂದೆ ಹೇಳ್ದಂಗೆನೆ ರಾಗ ಈಸ್ ಕೇಪಬಲ್ ಆಫ್ ಗಿವಿಂಗ್ ಆಲ್ ಎಮೋಷನ್ಸ್, ಇಟ್ ಈಸ್ ಜಸ್ಟ್ ದಿ ಕೇಪಬಿಲಿಟಿ ಆಫ್ ದಿ ಪರ್ಸನ್ ಹೂ ರೆಂಡರ್ಸ್ ಇಟ್ ಅಂತೀನಿ ನಾನು. ಅಂದ್ರೆ ಎಷ್ಟು ನಿಧಾನಕ್ಕೆ ತಗೊಂಡು ಹೋದ್ರೆ ಅಷ್ಟು ಫಾಸ್ಟ್ ಆಗಿ ಎಷ್ಟು ರಭಸವಾಗಿ ಬಂದ್ರೂ
ತಡಿಯತ್ತೆ, ಬೇರೆ ಬೇರೆ ಒಂದು 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 ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಟ್ ಫುಲ್ ನಿಧಾನಕ್ಕೆ ತಗೊಂಡ್ರೆ ಮಾತ್ರನೇ ಆ ರಾಗಕ್ಕೆ ಒಂದು ಸಂಪೂರ್ಣ ಒಂದು 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 ದರ್ಶನ ಅಂತ ಕರಿತೀವಲ್ಲ. ಸೊ ಇಲ್ಲಂದ್ರೆ ಏನಾಗುತ್ತೆ, ರಾಗದ ದರ್ಶನ ಮತ್ತೆ ರಾಗದ ನಿರೂಪಣೆ ಅಂತ ಕರಿತೀವಿ. ನಿರೂಪಣೆ ಅಂದ್ರೇನು, ವೆರಿ ಬ್ರೀಫ್ ಪ್ರೆಸೆಂಟೇಷನ್ ಆಫ್ ದಿ ಓವರ್ ವ್ಯೂ ಆಫ್ ದಿ ರಾಗ. ರಾಗದ ದರ್ಶನ ಅಂತ ತಗೊಂಡಾಗ ನಾವು ಹೇಗೆ, ಇವಾಗ ನೋಡಿ, ಇವಾಗ ಬಿ ಎಂ ಟಿ ಸಿ ಬಸ್ ಸ್ಟ್ಯಾಂಡ್ ಹೋಗ್ತೀರಿ, ಅಲ್ಲಿ ಒಂದು ಬೆಂಗಳೂರು ದರ್ಶನ್ ಅಂತ ಒಂದು ಟಿಕೆಟ್ ತಗೋತೀರಿ, ಅವ್ನು ಎಲ್ಲಾ ಏರಿಯಾನು ತೋರಿಸಲ್ಲ, ಅವ್ನ್ ಕೆಲವು ಏರಿಯಾಸ್ ಮಾತ್ರನೇ ಪ್ರಿಡಾಮಿನೆಂಟ್ ಏರಿಯಾಸ್ನೆ ತೋರಿಸೋದು, ಅದನ್ನ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗೇನೆ ಇಲ್ಲೂ ರಾಗದ ದರ್ಶನದಲ್ಲಿ ಒಂದು ಫ್ಲೋ ತಗೋಬೇಕು. ಆ ಫ್ಲೋ ತಗೊಂಡು ಒಂದು 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 ಅಪ್ರೋಚ್ ತಗೊಂಡು ಅದರೊಳಗಡೆ ಕಂಪ್ಲೀಟ್ ಫಿಲ್ಲಿಂಗ್ ಕೊಡ್ತಾ ಬರ್ಬೇಕು. ಅವಾಗ್ಲೇ ಆ ಒಂದು ಒಂದು ರಾಗದ ದರ್ಶನ ಒಂದು ಕೊಡಕ್ ಸಾಧ್ಯ. ಅಂಡ್ ರಾಗ ದರ್ಶನ ಇವತ್ ಕೊಟ್ಟಂಗ್ ನಾಳೆ ಕೊಡಕ್ ಆಗಲ್ಲ, ಇದೇ ಬೇಗಡೆ ನಾಳೆ ಕೊಟ್ಟಾಗ ಬೇರೆ ಇರುತ್ತೆ, ಆ ಬೇರೆ ಥಾಟ್ಸ್ ಬರುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಕಾಂಪೋಸರ್, ಇಟ್ಸ್ ಆಲ್ಸೋ ಡಿಪೆಂಡಿಂಗ್ ಆನ್ ದಿ ಕಾಂಪೋಸಿಷನ್. ಈಗ ಇಲ್ಲಿ ಇಲ್ಲಿ ತಗೊಳ್ಳಿ, ಬರೀ ಸಾರಿ ಗಾಮ ಸಗರಿ ಗಮ ಮಗರಿ ಸ ಇದನ್ನೇ ಇಟ್ಕೊಂಡು ಒಂದು ಒಂದು ಹತ್ತು ನಿಮಿಷ ಹಾಡ್ಬೋದು. ಹತ್ತು ನಿಮಿಷ ಹಾಡೋಷ್ಟು ಕೆಪಬಿಲಿಟಿ ಇದೆ, ಅಲ್ಲಿ ಸ್ಕೋಪ್ ಇದೆ. ಅಂದ್ರೆ ಅದನ್ನ ಬೇರೆ 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 ರೀತಿಯಲ್ಲಿ ಹಾಡ್ಕೊಂಡು ಬರೋದು ನೋಡಿ. ಒಂದು 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 ಆರ್ಟಿಸ್ಟ್ ವ್ಯೂ ಅಂತ ಒಂದು ಇದೆ, ಅದರೊಳಗಡೆ ರಾಮನಾಥ್ ಕೃಷ್ಣನ್ ಒಂದು ವೆರಿ ವೆರಿ ಯುನೀಕ್ ಫ್ರೇಸ್ ಅಂತ ಕೊಡೋರು. ಮಾದವಾದ ಮಾಗರ ಇದು ಸಂಪ್ರದಾಯ, ಈ ಸಂಪ್ರದಾಯ ಅಲ್ವಾ ಅಂತ ಕೇಳ್ಬೇಡಿ, ಇದು ಸಂಪ್ರದಾಯವೇ. ಆದ್ರೆ ಒಂದು ಒಂದು ಏನಂತೀರಿ, ಒಂದು ಫ್ಲೇವರ್. ನಾವ್ ಹೇಗೆ ಒಂದು 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 ಅಡುಗೆ ಮಾಡುವಾಗ ಇಂಗು ಹಾಕ್ತಿವಲ್ಲ, ಒಂದು ಸಾರು ಮಾಡುವಾಗ ಇಂಗು ಹಾಕದಂಗೆ ಇದೊಂದು ಫ್ಲೇವರ್. ಇಂತ ಅದು ಇದು ಶುದ್ಧವಾದ ಸಾಂಪ್ರದಾಯಿಕವಾದಂತಹ ಬೇಗಡೆ ಒಂದು. ಇದು ನಮ್ಮ ಗುರುಗಳು ನನಗೆ ಹೇಳಿದ್ದು. ಇದೇ ನಾದೋಪಾಸನ, ನಾದೋಪಾಸನ ಒಂದು ಇಟ್ಕೊಂಡ್ರೆ ಅದರೊಳಗೆ ಬೃಹತ್ ಆಗಿದಂತಹ ಒಂದು ಒಂದು ಬೇಗನೆ ತೋರಿಸ್ಬಿಡ್ಬಹುದು. ತಂತ್ರಿ ಲಯ ಸ್ವರ ಅದರೊಳಗಡೆ ನೆರವಲ್ ಮಾಡಿದ್ರೆ ಅದೇ ಒಂದು 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 ಬೇರೆನೇ ಒಂದು ಇದು ತೋರಿಸ್ಬಹುದು, ಒಂದು ಬೇಗ ಬೇರೆನೇ ಬೇಗಡೆ ತೋರಿಸ್ಬಹುದು. ಅದಾದ್ಮೇಲೆ ಹಾಗೇನೆ ಮಂತ್ರ ಯಂತ್ರ ತಂತ್ರ ಇದರೊಳಗಡೆ ಅನಿರುದ್ಧ ಒಂದು ತುಂಬಾ ಚೆನ್ನಾಗಿ ಹೇಳ್ದ, ವಿಶ್ವ ನೋಡಿ ಮಾರಲು ಮಾರಲು, ತುಂಬಾ ಸ್ಪೆಷಲ್ ಫ್ರೇಸ್ ಅದು. ಇದನ್ನ ಅನಿರುದ್ಧ ಹೇಳದ, ತುಂಬಾ ಚೆನ್ನಾಗಿ ಹೇಳ್ದ. ಹಾಗೇನೆ ಮಂತ್ರಾತ್ಮಲು ಯಂತ್ರ ಬಂದಾಗ ಅಲ್ಲಿ ಒಂದು ಬೇರೆ ಒಂದು 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 ಮೆಡಿಟೇಟಿವ್ ಸ್ಟೇಟ್ ಆಫ್ ಬೇಗಡ ತಗೊಂಡ್ಬರ್ಬಹುದು. ಅಂದ್ರೆ ನಾನು ಅಟೆಂಡೀಸ್ ಇದನ್ನ ಹೇಳ್ತಾ ಇರೋದು, ಬೇಗಡೆ ಅನ್ನಿಸ್ಕೊಂಡಿದ್ದು ರಭಸವಾದಂತಹ ರಾಗಕ್ಕೂ ಸರಿ, ಒಂದು ಮೆಡಿಟೇಟಿವ್ ಸ್ಟೇಟ್ ಹೋಗಕ್ಕೂ ಇದನ್ನ ಸರಿ. ಹಾಗೇನೆ ಆರ್ಟಿಸ್ಟ್ ವ್ಯೂ ನಲ್ಲಿ ಇನ್ನೊಂದು ನಮ್ಮ ತಿರುವಾರೂರ್ ನಮಃ ಶಿವಾಯನು ಅವರು
ಹಾಗೆ ಹಾಡ್ಬೇಕು, ಎಟುಗಲ್ ಗೋ ರಾಮ ಒಂದು ಸರ್ತಿ ಹಾಡ್ಬೇಕು, ಅವಾಗ್ಲೇನೆ ಆ ಒಂದು ಇದು ಚೆನ್ನಾಗಿರೋದು. ಅದ್ರ ಮಾಗರೆ ಅದನ್ನ ಕೇಳಿ ಸ್ತಂಭೀಭೂತನಾಗ್ಬಿಟ್ಟೆ ನಾನಂತೂ. ಮಾಗರೆ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಒಂದು ಮಾಗರೀಸ ಹಿಡ್ಕೊಂಡು ಅದನ್ನ ಒಂದು ಹೇಗೆ ಒಂದು ಟ್ರೀಟ್ಮೆಂಟ್ ಆರ್ಟಿಸ್ಟ್ ಕೊಡಕ್ ಸಾಧ್ಯ ನೋಡಿ. ಸೊ ಈ ತರ ಒಂದು ಫೈನ್ ಬ್ಯಾಲೆನ್ಸ್ ಬಿಟ್ವೀನ್ ಟ್ರೆಡಿಷನ್ ಅಂಡ್ ಇನ್ನೋವೇಷನ್ ವೆರಿ 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 ಇಂಪಾರ್ಟೆಂಟ್. ಇನ್ನೋವೇಟಿವ್ ಆಗಿ ಇಲ್ಲ ಅಂತಂದರೆ ಯಾರೂ ಕೇಳಕ್ ಬರಲ್ಲ. ನಾನು ಟ್ರೆಡಿಷನ್ ಇಟ್ಕೊಂಡಿರ್ಬೇಕು, ಇನ್ನೋವೇಟ್ ಮಾಡ್ಲೇಬೇಕು, ಯಾಕಂದ್ರೆ ನಾಳೆ ನಾವು ಮುಂದಿನ ಜನರೇಷನ್ ನಾವ್ ಏನ್ ಕೊಡ್ತೀವಿ, ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಇವತ್ತು ಏನ್ ತಪಸ್ ಮಾಡ್ತೀವೋ ಅದೇ ಆ ಇನ್ನೋವೇಷನ್ ಅನ್ನೇ ತಗೊಂಡ್ಬರ್ಬೇಕು. ದೊಡ್ಡವರೆಲ್ಲ ಮಾಡ್ಬಿಟ್ಟಿದಾರಪ್ಪ, ಇನ್ ನಾವೇನ್ ಮಾಡೋದಿದೆ. ಹೌದು, ಕರೆಕ್ಟು. ಆ ಒಂದು ವಿನಯ ಇರ್ಲಿ, ಆ ಹ್ಯುಮಿಲಿಟಿ ಇರ್ಲಿ, ಹಾಗಂತ ಹೇಳಿ ಅವರೆಲ್ಲ ಎಲ್ಲ ಮಾಡ್ಬಿಟ್ಟಿದ್ದಾರೆ ನಾನು ಏನಿಲ್ಲ ಸುಮ್ಮನೆ ಅದನ್ನೇ ಇಟ್ಕೊಂಡು ಹಾಡ್ಬಿಟ್ರೆ ಸಾಕು, ಇದು ಇಲ್ಲದಲೆ ನಾವು ಸ್ಟೂಡೆಂಟ್ಸ್ ಆಗಿ ನಾವು ಪ್ರತಿನಿತ್ಯ ಅದರ ಮೇಲೆ ತಪಸ್ಸಾಗಿ ಇಟ್ಕೊಂಡಿರ್ಬೇಕು. ಇನ್ನೊಂದೇ ಒಂದು ಸಂಗತಿ ಹೇಳ್ಬೇಕಂದ್ರೆ, ಪಟ್ಟಣಂ ಸುಬ್ರಹ್ಮಣ್ಯರ ಕೆಳಗಡೆ ಮೈಸೂರು ವಾಸುದೇವಾಚಾರ್ಯ ಸುಮಾರು 6 ವರ್ಷ ಕಲ್ತರು. ಇದು ನಮ್ಮ ಗುರುಗಳಿಗೆ ವಾಸುದೇವಾಚಾರ್ಯ ಹೇಳಿದ್ದು. ಅವರು ಬೇಗಡೆ ಅಭ್ಯಾಸ ಸುಮಾರು 6 ತಿಂಗಳು ಮಾಡಿದ್ರಂತೆ. ಇನ್ ಸಾಕು, ನೀನು ಇನ್ನ ಇನ್ನ ಬೇಗಡೆ ಹಾಡಬೇಡ ಅನ್ನೋವರ್ಗುನು ವಾಸುದೇವಾಚಾರ್ಯ ಅಂದ್ರೆ ಸುಮಾರು 6 ತಿಂಗಳು ಬರೀ ಬೇಗಡೆನೆ, ಬೇರೆ ಇನ್ನೇನು ಇಲ್ಲ. ಇದು ಒಂದು ತಪಸ್ಸಾಗಿ ತಗೊಂಡಿದ್ರು ವಾಸುದೇವಾಚಾರ್ಯ. ಇದನ್ನ ನಮ್ಮ ಗುರುಗಳಿಗೆ ಇದನ್ನ ಹೇಳಿದ್ರು, ಇದನ್ನ ಕೆವಿಎನ್ ಮಾಮಾಗೆ. ಇದನ್ನ ಇನ್ನೊಂದು ಪಾಯಿಂಟ್, ಸೆಟ್ಟಿಂಗ್ ದ ಕಾಂಟೆಕ್ಸ್ಟ್ ಫಾರ್ ಎ ರಾಗ ಇಸ್ ವೆರಿ ಇಂಪಾರ್ಟೆಂಟ್. ಅನ್ನೋದು ತಗೊಂಡಾಗ ಶಂಕರಾಭರಣ ಇದು ಶಂಕರಾಭರಣ ಇದೇ ನೋಡಿ, ಅದೇ ಮಧ್ಯಮ ಕಾಂಬೋಜಿನಲ್ಲಿ ಬಂತು, ಅದೇ ಮಧ್ಯಮ ಶಂಕರಾಭರಣದಲ್ಲಿ ಬಂತು, ಅದೇ ಮಧ್ಯಮ ಬೇಗಡೆಯಲ್ಲಿ ಬಂತು. ಅದರಿಂದ ನಾವು ಅಟೆಂಡೀಸ್ಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಮೊದಲು ಅಥವಾ ಈವನ್ ಆರ್ಟಿಸ್ಟ್ಗೂ ಮೊದಲು ಕಾಂಟೆಕ್ಸ್ಟ್ ಸೆಟ್ ಮಾಡಿದ ನಂತರ ಆ ಕಾಂಟೆಕ್ಸ್ಟ್ ಅಲ್ಲೇ ಯೋಚನೆ ಮಾಡಬೇಕು. ಇದು ಒಂದು ಡಿವಿಯೇಟ್ ಮಾಡಿ ಹೇಳ್ಬಿಡ್ತೀನಿ, ಆಮೇಲೆ ನನ್ನ ಮಾತು ಮುಗಿಸ್ಬಿಡ್ತೀನಿ. ನಮ್ಮ ಕೆವಿಎನ್ ಮಾಮನ್ ಇದೇ ತರ ಪ್ರಶ್ನೆ ಕೇಳಿದೆ. ಇದು ಮಾಮ ಕಾಂಬೋಜಿನಲ್ಲಿ ಅಂತ ಕೇಳಿದೆ. ಇದು ಸರಸ್ವತಿ ಮನೋಹರಿ ಬಂದ್ಬಿಡುತ್ತಾ ಬೈ ಚಾನ್ಸ್ ಚಿಂತೆ ದೀರ್ ಚೋಟ, ಇದೊಂದು ಕೇಳಿದೆ ನಾನು. ಅವಾಗ ಒಂದು ಎಷ್ಟು ಅದ್ಭುತವಾಗಿ ಒಂದು ಉತ್ತರ ಕೊಟ್ರು ಅಂದ್ರೆ, ಅವ್ರು ಕೇಳಿದ್ರು ಯಾವ ರಾಗ ಅಂತ ಕೇಳಿದ್ರು. ನಾನು ಸ್ಟ್ರೈಟ್ ಆಗಿ ತೋಡಿ ಅಂತ ಹೇಳಿದೆ. ವರಾಳಿ ಬಂದ್ಬಿಡ್ತಾ
ಅದೇ ಗಾಂಧಾರಾನೆ ತೋಡಿಯಲ್ಲೂ ಬಂತು ಹೊರಾಳಿಯಲ್ಲೂ ಬಂತು. ಹಾಗಾಗಿ ಕಾಂಟೆಕ್ಸ್ಟ್ ಸೆಟ್ ಮಾಡಿದ್ಮೇಲೆ ನಾವ್ ಯಾವ್ದಾರು ಹಾಡಿದರೆ ಆ ಕಾಂಟೆಕ್ಸ್ಟ್ ಯೋಚಿಸಬೇಕು. ಸೊ ತುಂಬಾ ಇಂಪಾರ್ಟೆಂಟ್, ಅದನ್ನ ಅನಿರುದ್ಧ ಹೇಳ್ದ. ತುಂಬಾ ತುಂಬಾ ಸಂತೋಷ, ತುಂಬಾ ಪರಿಪೂರ್ಣವಾಗಿ ಮಾತಾಡಿದಾನೆ ಅನಿರುದ್ಧ. ವೆರಿ ಗುಡ್, ಕೀಪ್ ಇಟ್ ಅಪ್, ವೆರಿ ಗುಡ್ ಆರ್ಟಿಕ್ಯುಲೇಷನ್. ಇಷ್ಟು ಹೇಳಿ ನನ್ನ ಮಾತನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಸ್ವಾಮಿಗಳಿಗೆ ನನ್ನ ಪ್ರಣಾಮಗಳು, ಮತ್ತೆ ಎಲ್ಲರಿಗೂ ನನ್ನ ನಮಸ್ಕಾರ. ಧನ್ಯವಾದಗಳು ಸರ್, ಎಷ್ಟು ಅದ್ಭುತವಾಗಿ, ಸೋ ಇನ್ಸ್ಪೈರಿಂಗ್ ನೀವು ಮಾತಾಡೋದ್ ಕೇಳಿದ್ದು. ಎಷ್ಟು ಸಟಲ್ ಆಗಿ ನಮ್ಗೆ ಆ ರಾಗಗಳ ಮಧ್ಯೆ ಇರುವಂತ ವ್ಯತ್ಯಾಸ, ದಟ್ ಕಾಂಟೆಕ್ಸ್ಟ್ ವಾಟ್ ಯು ಸೆಡ್ ಇನ್ ದಿ ಎಂಡ್, ಅದನ್ನ ಎಲ್ಲ ನಾವು ಯುವ ಕಲಾವಿದರು, ಸಂಗೀತದ ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ವಿಷಯ ಡೆಫಿನೆಟ್ಲಿ. ಅಂಡ್ ಪಟ್ಟಾಭಿ ಸರ್ ಇವತ್ತು ಎಷ್ಟೊಂದ್ ಜನ ಲೆಜೆಂಡ್ಸ್ ಬಗ್ಗೆ ಅನೆಕ್ಡೋಟ್ಸ್ ನ ಮೆನ್ಷನ್ ಮಾಡಿದ್ರು, ಅವರು ಅವರಿಂದ ಏನೇನೋ ಕಲ್ತಿರೋದನ್ನ ಹೇಳಿದ್ರು. ಬಟ್ ಮೈ ವೆರಿ ಫಾಂಡ್ ಮೆಮೊರಿ ಒನ್ ಅನೆಕ್ಡೋಟ್ ಆಫ್ ಪಟ್ಟಾಭಿ ಸರ್, ಅವರ ಮನೋಧರ್ಮ ಎಷ್ಟು, ಇಟ್ ಇಸ್ ಸೋ ಗ್ರ್ಯಾಂಡ್, ಎಷ್ಟು ವಿಸ್ತಾರವಾಗಿದೆ ಅಂದ್ರೆ, ಐ ಸ್ಟಿಲ್ ರಿಮೆಂಬರ್ ಅವರು ಒಂದು ವರ್ಣ ಹಾಡು ತೋರಿಸಿದ್ರು ಇವಾಗ, ಇಂತ ಚಲ ಅದು ಬೇಗಡೆದು, ಅವರು ಪಗವಾರಿ ಅದರ ಚರಣಕ್ಕೆ ಸುಮಾರು ಒಂದು 20 hours ಕಂಟಿನ್ಯೂಸ್ ಆಗಿ ಬೇಗಡೆನಲ್ಲಿ ಅವರು ಸ್ವರ ಹಾಕಿದ್ರು ಅವತ್ತು ಅವರ ಒಂದು ಲೆಗ್ ಡೆಮ್ ಅಲ್ಲಿ. ಸೊ ದಟ್ ಶೋಸ್ ವಾಟ್ ಅ ಗ್ರೇಟ್ ಮನೋಧರ್ಮ ಪಟ್ಟಾಭಿ ಸರ್ ಹ್ಯಾಸ್. ಅಫ್ಕೋರ್ಸ್ ಅವ್ರು ಯಾವ ರಾಗ ತಗೊಂಡ್ರು ಅದೇ ತರ ಅವ್ರ ಒಂದು ಸಾಧನೆ ಮಾಡಿದ್ದಾರೆ, ವಿಚ್ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಬಟ್ ಅವರೇ ಹೇಳಿದ್ರು ಬೇಗಡೆ ಹಾಡಿ ಅದನ್ನ ನಿರ್ವಹಿಸೋದು ಅತ್ಯಂತ ಕಷ್ಟವಾದಂತ ಕೆಲ್ಸ ಅಂತ. ಸೊ ಅವತ್ತು ಅವರು ಆ ಪಗವಾರಿ ಆ ಜಾಗಕ್ಕೆ ಸ್ವರ ಹಾಕಿದ್ದು, ಇಟ್ ಸ್ಟಿಲ್ ರಿಂಗ್ಸ್ ಇನ್ ಮೈ ಮೈಂಡ್. ಇಟ್ ವಾಸ್ ಸಚ್ ಅನ್ ಇನ್ಸ್ಪೈರಿಂಗ್ ಬೇಗಡೆ. ಸೊ ಇವತ್ತು ನೀವು ನಮ್ಮೊಂದಿಗೆ ಇದ್ದಿದ್ದಕ್ಕೆ, ಮಾತಾಡಿದ್ದಕ್ಕೆ, ಹಾಡಿ ನಮ್ಗೆ ಎಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ನಿಮ್ಗೆ. ಹಾಗೆ ಅನಿರುದ್ಧ ಇವತ್ತು ತುಂಬಾ ಅದ್ಭುತವಾಗಿ ನಮ್ಗೆ ಬೇಗಡೆ ಒಂದು ಸ್ವರೂಪ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನಿರುದ್ಧ ಅಗೇನ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಅಗೇನ್, ಮೈ ರಿಗಾರ್ಡ್ಸ್ ಟು ಸ್ವಾಮೀಜಿ. ನನ್ನ ತಿರ್ತಿರೋದು, ಪಾಠ ಹೇಳ್ಕೊಡ್ತಿರೋ ಎಲ್ಲ ಗುರುಗಳು, ನಾಗಣ್ಣ, ಮಂಜು ಸರ್, ಶೇಷಗಿರಿ ಸರ್, ಎವ್ರಿಬಡಿ, ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಈ ಬೇಗಡೆ ಈ ತರ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಕಪಲ್ ಆಫ್ ಮೈ ಫ್ರೆಂಡ್ಸ್ ಆರ್ ಆಲ್ಸೋ ವೆರಿ ಮಚ್ ಯು ನೋ ಎಂಥೂಸಿಯಾಸ್ಟಿಕ್, ಪ್ರಾಬ್ಲಿ ಮೋರ್ ದೆನ್ ಮೀ. ಸೊ ಅಭಿರಾಮ್, ಸುಮುಖ್, ರಕ್ಷಿತ್, ಎಷ್ಟೊಂದು ಜನ ಎಷ್ಟೊಂದು ಹೇಳ್ದೇ ಇರ್ಬೋದು. ಸೊ ದೇವ್ ಸೆಂಟ್ ಮೀ ಕಪಲ್ ಆಫ್ ಲಿಂಕ್ಸ್ ಟು ಗೋ ಥ್ರೂ, ಕಪಲ್ ಆಫ್ ದೇರ್ ಅಬ್ಸರ್ವೇಷನ್ಸ್, ಈ ಟೆಕ್ನಿಕಲ್ ಸೆಟಪ್ ಇರ್ಬೋದು. ಸೊ ಥ್ಯಾಂಕ್ಸ್ ಟು ದೆಮ್ ಆಲ್ಸೋ, ಥ್ಯಾಂಕ್ಸ್ ಟು ಯು ಅಂಜಲಿ ಅಂಡ್ ಆಲ್ ದ ಟೆಕ್ನಿಕಲ್ ಟೀಮ್ ಎಟ್ ದ ಮಠ ಅಂಡ್ ಗ್ರೇಟ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಫೀಡ್ಬ್ಯಾಕ್, ಯುವರ್ ಇನ್ಸೈಟ್ಸ್ ಅಂಡ್ ಯುವರ್ ಎಕ್ಸ್ಪರ್ಟ್ ಒಪಿನಿಯನ್ ಆನ್ ಬೇಗಡೆ ಪಟ್ಟಾಭಿ ಸರ್. ನಾಳಿನ ರಾಗದರ್ಶನ ಕಾರ್ಯಕ್ರಮದಲ್ಲಿ ವಿದುಷಿ ಸುರಭಿ ಪುಸ್ತಕಂ ರವರು ಬೇಹಾಗ್ ರಾಗವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾ ನಾಳಿನ ರಾಗದರ್ಶನ ಕಾರ್ಯಕ್ರಮದಲ್ಲಿ ಸರಿಯಾಗಿ 7 ಗಂಟೆಗೆ ಮತ್ತೊಮ್ಮೆ ಸಿಗೋಣ. ಶುಭರಾತ್ರಿ. ಶ್ರೀಮತೇ ರಾಮಾನುಜಾಯ ನಮಃ.